ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಆದಿಗುರುಗಳಾದ ಶ್ರೀ ಶಂಕರ ಭಗವತ್ಪಾದರಿಗೆ ನೆನಪಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ಇವತ್ತು ನಾವು ಉಪನಿಷತ್ತುಗಳಲ್ಲಿ ಒಂದು ಪುಟ್ಟದಾಗಿರುವ ಒಂದು ಈಶಾವಾಸ್ಯ ಉಪನಿಷತ್ತನ್ನು ಪ್ರಾರಂಭ ಮಾಡಬೇಕು ಅಂತ ನಾವೆಲ್ಲ ನಿಶ್ಚಯ ಮಾಡಿದ್ದೇವೆ. ಅದಕ್ಕೆ ಓಂ ಪ್ರಥಮವಾಗಿ ಯಾವಾಗಲೂ ಸಂಪ್ರದಾಯ ಏನಿದೆಯೋ ಅದರಂತೆಯೇ ಮಾಡಬೇಕು ಅನ್ನತಕ್ಕಂಥದ್ದು, ರೂಢಿ ಏನಿದೆಯೋ ಅದನ್ನು ಬಿಟ್ಟು ಹೋಗಬಾರ್ದು. ಹಾಗೆ ನಾವು ಕೂಡ ಮೊದಲು ಶಾಂತಿ ಮಂತ್ರದಿಂದಲೇ ಈ ಉಪನಿಷತ್ತನ್ನು ಶುರು ಮಾಡೋಣ. ಈಗ ಶಾಂತಿ ಮಂತ್ರ ಹೇಳ್ತಾರೆ, ಹೇಳಿ. ಪೂರ್ಣಮದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣದ ವಿಚಾರವನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡೋದಕ್ಕೆ ಕೂತಿದ್ದೇವೆ. ಅಂದರೆ ಅರ್ಥ, ಈ ಈಶಾವಾಸ್ಯೋಪನಿಷತ್ ಅನ್ನುವುದು ಯಜುರ್ವೇದದ ಅಂದರೆ ಶುಕ್ಲ ಯಜುರ್ವೇದದ ಕೊನೆಯ ಭಾಗದಲ್ಲಿ ಬರುತ್ತೆ. ಯಜುರ್ವೇದದಲ್ಲಿ ಎರಡು, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ. ಯಜುರ್ವೇದದ ವಿಚಾರ ನಾವು ಮಾತಾಡದೇ ಇರೋದ್ರಿಂದ ಅದನ್ನು ಅಷ್ಟಕ್ಕೆ ಮಾತ್ರ ತಿಳ್ಕೊಂಡಿರಿ ಸರ್, ಇಲ್ಲಿ ಅದು ವಿಸ್ತಾರ ಆಗ್ಬಿಡುತ್ತೆ. ಇದು ಶುಕ್ಲ ಯಜುರ್ವೇದದಲ್ಲಿ ಕೊನೆಯ ಭಾಗದಲ್ಲಿ ಬರತಕ್ಕಂಥದ್ದು ಈಶಾವಾಸೋಪನಿಷತ್ತು. ಇದು ಇದರಲ್ಲಿ 18 ಮಂತ್ರಗಳಿದೆ. 18 ಮಂತ್ರಗಳಲ್ಲಿ ಕೆಲವು ಮಂತ್ರದ ರೀತಿಯಲ್ಲೂ ಕೆಲವು ಸ್ವರಸಹಿತ ಮಂತ್ರಗಳು ಇರೋದರಿಂದ ಇದನ್ನು ಮಂತ್ರ ಅಂತಲೂ ಕರೀತಾರೆ, ಮಂತ್ರೋಪನಿಷತ್ತು ಅಂತಲೂ ಕರೀತಾರೆ, ಅಥವಾ ಸಂಹಿತೋಪನಿಷತ್ತು ಅಂತಲೂ ಕರೀತಾರೆ. ಇನ್ನೊಂದು ಹೆಸರು ಸಂಹಿತೋಪನಿಷತ್ತು ಅಂದರೆ ಏನಪ್ಪ ಅಂತ ಏನು ಅನ್ಕೋಬೇಡಿ, ಇದೆಲ್ಲ ನೀವು ಇನ್ಫಾರ್ಮೇಷನ್ ಹೇಳ್ತಾ ಇರೋದು. ಇದು ಪಾಠಾಂತರಗಳಲ್ಲಿ ಎರಡು ರೀತಿಯಲ್ಲಿದೆ, ಒಂದು ಕಣ್ವ ಅಂತ, ಕಣ್ವ ಪಾಠಾಂತರ, ಇನ್ನೊಂದು ಮಧ್ಯಂದಿನ ಪಾಠಾಂತರ ಅಂತ. ಕಣ್ವ ಪಾಠಾಂತರದಲ್ಲಿ 18 ಮಂತ್ರಗಳೇನಿದೆ, 18 ಶ್ಲೋಕಗಳೇನಿದೆ ಅದನ್ನು ಅನುಸರಿಸಿ ಹಿಂದಿನ ಕಾಲದಿಂದಲೂ ಪಾಠದಲ್ಲಿ ಬಂದಿರೋರು. ಆದರೆ ಈ ಮಧ್ವಂದಿನ ಪಾಠದಲ್ಲಿ 15 ಶ್ಲೋಕಗಳು ಮಾತ್ರವೇ ಇರೋದು ಅಂತ ಕೊನೆಯ ಮೂರನ್ನು ಬಿಟ್ಟುಬಿಟ್ಟಿದ್ದಾರೆ ತದನಂತರ. ಆದರೆ ನಾವು ಅನುಸರಿಸ್ತಾ ಇರೋದು ಮೊದಲ 18 ಮಂತ್ರಗಳಿರೋದನ್ನೇ ನಾವು ಪೂರ್ಣ ನೋಡಿದ್ದೇವೆ. ಯಾಕೆಂದರೆ ಪೂರ್ವದಲ್ಲಿ ಮೊದಲು ಇದ್ದದ್ದು 18 ಮಂತ್ರಗಳು ಅಂತಲೇ. ಈ ಉಪನಿಷತ್ತಿನಲ್ಲಿ ಬರತಕ್ಕಂತಹ ವಿಚಾರಗಳು ನಮಗೆ, ಶ್ಲೋಕಗಳೆಲ್ಲವೂ ಕೂಡ ಮೊದಮೊದಲು ಎಲ್ಲರಿಗೂ ಕೂಡ ಬಿಡಿಯ ಹೂವುಗಳನ್ನು ಬೇರೆ 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 ಹೂವುಗಳನ್ನು ನಾವು ನೋಡಿದ ಹಾಗೆ ಅನಿಸುತ್ತೆ. ಸಾಮಾನ್ಯವಾಗಿ ಎಲ್ಲ ಉಪನಿಷತ್ತುಗಳು ಕೂಡ ಒಂದು ಶ್ಲೋಕ ಮಾಡಿ ಇನ್ನೊಂದು ಶ್ಲೋಕ ಮಾಡಿದಾಗ ಅದೆರಡಕ್ಕೂ ಒಂದು ಸಂಬಂಧ ಇದೆ, ಒಂದು ಶ್ಲೋಕದಿಂದ ಇನ್ನೊಂದು ಶ್ಲೋಕಕ್ಕೆ ಸಂಬಂಧ ಇದೆ ಅನ್ನುವಂತೆ ಜೋಡಿಸಲ್ಪಟ್ಟಿದೆ. ಆದರೆ ಈ ಉಪನಿಷತ್ತಲ್ಲಿ ಮಾತ್ರ ಬೇರೆ ಬೇರೆಯಾಗಿ ಇರತಕ್ಕಂಥ ಅಂತ ನಮಗೆ ಅನಿಸುತ್ತೆ. ಈ ಶ್ಲೋಕಕ್ಕೂ ಆ ಶ್ಲೋಕಕ್ಕೂ ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಶ್ಲೋಕದ ದೋಷ ಅದು ಏನಿರೋದಿಲ್ಲ. ಅಂದರೆ ಅರ್ಥ, ನಾವು ಸ್ವಲ್ಪ ಆಳದಲ್ಲಿ ಒಳಕ್ಕೆ ಹೋದಾಗ ಅದರಲ್ಲೂ ಮುಂದಿನ ಶ್ಲೋಕಕ್ಕೂ ಇರತಕ್ಕಂಥ ತಂತನ್ನು ನಾವು ನಿರ್ಮಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಕಾರಣ ಇದು ತುಂಬ ಪುಟ್ಟದಾಗಿ ಕಂಡರೂ ಅತ್ಯಂತ ಪುರಾತನವಾಗಿರುವುದರಿಂದ, ಬಹಳ ಬಹಳ ಮುದೂರು ಆಗಿರೋದ್ರಿಂದ ತುಂಬ ಇದು ಎಲ್ಲ ಉಪನಿಷತ್ತುಗಳಿಂದ ಇದು ಬಹಳ ಪ್ರಸಿದ್ಧವಾಗಿದೆ. ಅದರಿಂದ ಈ ಉಪನಿಷತ್ತನ್ನು ತಗೊಳ್ಳೋದಕ್ಕೆ ಇದೆಲ್ಲ ಕಾರಣಗಳು. ಮುಂದಿಂದೇನಪ್ಪ ಅಂದರೆ, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ನಾವು ಮನುಷ್ಯನಾಗಿರತಕ್ಕಂಥವನು ಬದುಕಿರುವ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಏನೇನನ್ನು ಅಳವಡಿಸಿಕೊಂಡರೆ ನಮಗೆ ಅತ್ಯಂತ ಉತ್ತಮವಾಗಿರತಕ್ಕಂಥ ಜೀವನ ಬದುಕಿರುವಾಗ ಸಿಗತ್ತೆ ಅನ್ನೋದನ್ನು ಇದರಲ್ಲಿ ತೆಗಿಬೋದು, ಇದು ತಗೋಬೋದು. ನನ್ನ ಮೂಲ ಉದ್ದೇಶ ಅದೇ. ಯಾಕೆಂದರೆ ಕರ್ಮೋಪಾಸನೆಗಳು ತದನಂತರ ಜ್ಞಾನ, ಕರ್ಮ ಮತ್ತು ಉಪಾಸನೆ ಜ್ಞಾನಕ್ಕಿರುವ ಸಂಬಂಧ ಅಂತ ನಾವು ಮಾತಾಡಿದ್ದೀವೆಲ್ಲರೂ ಅಲ್ವಾ. ಆದ್ದರಿಂದ ಕರ್ಮೋಪಾಸನೆಯ ಬಗ್ಗೆಯಲ್ಲೂ ನಾವು ತಿಳ್ಕೊಳ್ಬೇಕಾದಿದೆ. ಯಾತಕ್ಕೆ ನಮಗೆ ಇಲ್ಲಿರುವ ಕರ್ಮೋಪಾಸನೆಗಳು ಸರಿಯಾಗಿ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅದರಿಂದ ಜನ್ಯವಾಗತಕ್ಕಂಥ ಜ್ಞಾನ ಯಾವುದು ಮತ್ತು ಆ ಜ್ಞಾನಕ್ಕೂ ಕರ್ಮೋಪಾಸನೆಗೂ ಏನು ಸಂಬಂಧ ಅನ್ನೋದನ್ನು ಕೂಡ ಪೂರ್ಣವಾಗಿ ತಿಳಿಸುತ್ತೆ.
ನಮಗೆ ಯಾವಾಗಲೂ ಕೂಡ ಕರ್ಮಗಳನ್ನು ಮಾಡಿ ಉಪಾಸನೆಯನ್ನು ಮಾಡಿ ಅತ್ಯಂತ ಸುಂದರವಾಗಿ ಆನಂದವಾಗಿ ಜೀವನವನ್ನು ಮಾಡಿ ಅದರ ಮಾರ್ಗವಾಗಿಯೇ ಮೋಕ್ಷವನ್ನು ಕಂಡುಕೊಳ್ಳತಕ್ಕಂಥ ಅತ್ಯಂತ ಸುಲಭವಾದ ಮಾರ್ಗ ಇದೊಳಗಿದೆ. ಆದ್ದರಿಂದ ಇಲ್ಲಿರುವ ಹಾಗೆ ನಾವು ಮಾಡುವುದಾದರೆ ತಿಳಿದುಕೊಳ್ಳುವುದಾದರೆ ಬೇರೆ ಇನ್ನೊಂದೇನು ಮಾಡಬೇಕಾಗಿಲ್ಲ. ಆದ್ದರಿಂದ ನಾನಿದನ್ನ ಮೊದಲು ಆರಿಸ್ಕೊಂಡಿದ್ದೀನಿ, ಯಾಕೆಂದ್ರೆ ಅತ್ಯಂತ ಜೀವನಕ್ಕೆ ಹತ್ತಿರವಾದದ್ದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದು ಹೇಗೆ ಅಂತ. ಎಲ್ಲ ಇದ್ದರೂ ಮನುಷ್ಯನಾದವನು ಇಲ್ಲಿ ಕೊರಗುತ್ತಾನಲ್ಲ, ಅದೆಲ್ಲದಕ್ಕೂ ಏನು ಕಾರಣ, ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದೆಲ್ಲವೂ ಕೂಡ ಇದರೊಳಗೆ ನಿರ್ಧಾರವಾಗಿರ್ತಕ್ಕಂಥ ವಿಚಾರಗಳು ನಮಗೆ ಸಿಗುತ್ತೆ. ತದನಂತರ ಇದು ಕೊನೆಯಲ್ಲಿರ್ತಕ್ಕಂಥ ಮೋಕ್ಷ ಜ್ಞಾನವನ್ನು ಕೂಡ ತನ್ನಷ್ಟಕ್ಕೆ ತಾನು ಕೊಡುತ್ತೆ. ಆದ್ದರಿಂದ ಇದು ಸಹಜ ಧರ್ಮದ ಅಂದರೆ ನಮ್ಮ ಸಹಜ ಜೀವನ ಧರ್ಮವು ಕೂಡ ಇದರೊಳಗೆ ಅಡಗಿದೆ. ಆದ್ದರಿಂದ ಇದು ಪುರಾತನವಾದರೂ ಇದರೊಳಗಿರತಕ್ಕಂಥದ್ದು ವಿಚಾರಗಳು ನಮಗೆಲ್ಲರಿಗೂ ಬೇಕಾಗಿರುವಂಥದ್ದಾಗತ್ತೆ. ಒಂದು ಮತ್ತೆ ಉಪನಿಷತ್ತುಗಳಲ್ಲಿ ಇನ್ನೊಂದೇನಪ್ಪ ಅಂದರೆ ಯಾವ ಋಷಿ ಇದನ್ನ ಉದ್ಘೋಷವನ್ನು ಮಾಡಿದ ಅನ್ನೋದು ಎಲ್ಲೂ ಇರೋದಿಲ್ಲ ನೋಡಿ. ಯಾರು ಇದನ್ನು ಬರೆದವರು, ಹೇಗೆ ಹೇಳಿದವರು ಅಂತಿಲ್ಲ. ಅದಕ್ಕೋಸ್ಕರವಾಗ ಅದೆಲ್ಲವೂ ಕೂಡ ಆಯಾ ಉಪನಿಷತ್ತಲ್ಲಿ ಬರುವ ಯಾವುದೋ ಒಂದು ವಾಕ್ಯವನ್ನ ಆ ಉಪನಿಷತ್ತಿಗೆ ಹೆಸರಾಗಿಟ್ಟಿದ್ದಾರೆ. ಇಲ್ಲೂ ಕೂಡ ಮೊದಲ ಶ್ಲೋಕದಲ್ಲಿ ಬರುವ ಮೊದಲ ವಾಕ್ಯದಲ್ಲಿರತಕ್ಕಂಥ ಈಶಾವಾಸ್ಯ ಅನ್ನುವುದನ್ನೇ ಇದಕ್ಕೆ ಹೆಸರಾಗಿಟ್ಟಿದ್ದಾರೆ. ಇದು ಯಾರೋ ಬರೆದಲ್ಲ, ಋಷಿ ಯಾರು ಅದೆಲ್ಲ ಇಲ್ಲ. ಯಾಕೆಂದ್ರೆ ಇದು ವೇದ ಮುಖದಿಂದಲೇ ಬಂದಂತಹ ಜೀವನಾನುಭೂತಿ, ಅಂದ್ರೆ ಅವರು ಕಂಡ ದರ್ಶನ ಯೋಗ ಇದು. ಆದ್ದರಿಂದ ಇದನ್ನು ನಮ್ಮನ್ನ ಆ ಋಷಿ, ಈ ಈಶಾವಾಸ್ಯ ಋಷಿ ನಮಗೆ ಇದನ್ನ ಸುಂದರವಾಗಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ಅದು ಕಾರಣ ಈ ಮಾನವನಿಗೆ ಈಗಿನ ಕಾಲದಲ್ಲಿರ್ತಕ್ಕಂಥ ಅತ್ಯಂತ ದುರ್ಬಲವಾಗಿರುವ ಬೇಕಾದಷ್ಟು ಗೊಂದಲಗಳ ಮೇಲಿರತಕ್ಕಂಥ ಜ್ಞಾನ ಏನಿದೆ, ಇದು ಯಾಕೆ ಹೀಗೆ ನಮಗೆ ಗೊಂದಲ ಆಗಿದೆ ಅನ್ನೋದಕ್ಕೂ ಮೂಲ ಯಾವುದೋ ಅದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮತ್ತೆ ಇವತ್ತು ನಾನು ಇದರಲ್ಲಿರುವ ಮೊದಲನೇ ಶ್ಲೋಕದಲ್ಲಿ ನೀವು ಹೇಳುವಾಗ ಎಲ್ಲಾ ಉಪನಿಷತ್ತನ್ನ ನಾವು ಅಧ್ಯಯನ ಮಾಡೋದಕ್ಕೆ ಏನು ಕ್ರಮವನ್ನು ಅನುಸರಿಸಬೇಕು ಅಂತ ನಿಮ್ಗೆ ಹೇಳಿರ್ತೀನಿ. ಯಾವ ಕ್ರಮದಿಂದ ನಾವು ಅಧ್ಯಯನ ಮಾಡಬೇಕು ಅನ್ನೋದನ್ನ ಈ ಮೊದಲ ಶ್ಲೋಕದಲ್ಲಿ ನಮಗೆ ನಾವು ಅದನ್ನ ಹಾಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪೂರಕವಾಗಿ ಹಿಂದೆ ಹೋದ ವಾರ ಹಿಂದ ವಾರ ಹೇಳಿದಂತಹ ನಾಲ್ಕು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ಏನಪ್ಪ ಅಂದ್ರೆ ಪೂರ್ವ ಸಿದ್ಧತೆ ಇದು. ಆ ಶ್ಲೋಕಕ್ಕೆ ಹೋಗುವಂತ ಮುಂಚೆ ನಾನು ನನ್ನ ಸ್ವರೂಪ ಅಂತ ಏನಿದೆ, ಇವಾಗ ಪೂರ್ಣಮದ ಪೂರ್ಣಮಿದಂ ಶಾಂತಿ ಓದುವುದಲ್ಲ, ಇದನ್ನ ನಾವು ಗಟ್ಟಿ ಮಾಡ್ಕೋಬೇಕಾಗಿಲ್ಲ ಅನ್ನತ್ತೆ ಉಪನಿಷತ್ತು. ಹಾಗಾದ್ರೆ ಮಾಡ್ಕೋಬೇಕಾದದ್ದೇನು ಅಂದ್ರೆ ನನ್ನ ಸ್ವರೂಪಕ್ಕೆ ಇದರೊಳಗೆ ಏನು ಹೇಳುತ್ತೋ ಅದು ನನ್ನ ಸ್ವರೂಪಕ್ಕೆ ಹೋಲುತ್ತದೆಯೇ ಇಲ್ಲವೇ. ಇದು ಸ್ವರೂಪದ ವಿಚಾರವನ್ನು ಮಾತಾಡೋದ್ರಿಂದ ನನ್ನ ನಿಜವಾದ ಸ್ವರೂಪ ಏನು, ಇದರೊಳಗೆ ಹೇಳಿರೋದೆಲ್ಲವೂ ನನ್ನ ಸ್ವರೂಪಕ್ಕೆ ಹೊಂದುವಂತಹದಿದೆಯೇ ಅಂತ ಹೊಂದಾಣಿಕೆ ಮಾಡ್ಕೋಬೇಕು. ಎರಡು ವಿಭಾಗದ ಜನ ಇರ್ತಾರಂತೆ, ಆ ವಿಭಾಗದ ಜನರಲ್ಲಿ ಒಬ್ಬರಿಗೆ ಅದ್ರ ಜ್ಞಾನ ಬರುತ್ತಂತೆ, ಇನ್ನೊಬ್ಬರಿಗೆ ಆ ಜ್ಞಾನ ಬಾರದಿದ್ದರೆ ಇದರಲ್ಲಿ ಹೇಳುವ ಈ ಮಹತ್ತರವಾಗಿರುವ ವಿಚಾರವನ್ನು ಪದೇ ಪದೇ ಮೆಲುಕು ಹಾಕುತ್ತಾ ಹಾಕುತ್ತಾ ಅದನ್ನು ಅಭ್ಯಾಸ ಮಾಡತಕ್ಕದ್ದು ಅಂತ ಉಪನಿಷತ್ತು ಹೇಳುತ್ತೆ. ಆದ್ದರಿಂದ ಇಲ್ಲಿ ನಾವು ನೇರವಾಗಿ ಜ್ಞಾನಕ್ಕೆ ಹೋಗ್ತಾ ಮಧ್ಯ ಮಧ್ಯೆ ಅದನ್ನು ವಿಂಗಡಿಸಿ ಹೇಳ್ತಾ ಇರ್ತೀನಿ. ಅದರಿಂದ ಇಲ್ಲಿ ನಾವು ನೋಡಬೇಕಾದದ್ದು ಏನೇ ಅಕ್ಷರಗಳು ಏನೇ ಪದಗಳು ಬಂದರೂ ನಾಲ್ಕು ವಿಧದಲ್ಲಿ ಹೇಳಿದ್ದೇವೆ ಅದಲ್ವಾ. ಮನುಷ್ಯನಿಗೆ ಈ ಮಾನವ ಜೀವನದಲ್ಲಿ ಬೇಕಾಗಿರೋದು ಸತ್ಯ ಜ್ಞಾನ ಆನಂದ ಅಲ್ಲ. ಅದನ್ನು ಅವಲಂಬಿಸಿದಾಗ ನನ್ನ ಸ್ವರೂಪ ನನಗೆ ಗೊತ್ತಾಗತ್ತೆ ಅಂತ ಅನ್ನುವಾಗ ಅವಲಂಬನ ಮಾಡಬೇಕಾದ ಯಾವುದು, ಅಕ್ಷರ, ಎರಡನೆಯದು ಮಹತ್ತು, ಮೂರನೆಯದು ಅಕ್ಷರ ಮಹತ್ತು ಜ್ಞಾನ ಸತ್ಯ ಅಖಂಡ. ಅಖಂಡ ಅನ್ನೋ ಬ್ರಾಕೆಟ್ ಅಲ್ಲಿ ಆನಂದ ಅಂತ ಕೂಡ ಅನ್ಕೊಂಡಿದ್ದೀನಿ. ಯಾಕೆ ಈ ನಾಲ್ಕನ್ನು ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಉಪನಿಷತ್ತುಗಳಿಗೂ ಕೂಡ ಪ್ರತಿಯೊಂದು ನಿಮ್ಗೆ ಎಲ್ಲಿ ಯಾವುದೇ ಶ್ಲೋಕ ನೋಡಿದ್ರು ಏನೇ ಮಾಡಿದ್ರು ಕೂಡ ಹೇಗೆ ಇದನ್ನ ತಿಳ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಅದಲ್ವಾ, ನನ್ನ ಸ್ವರೂಪ ಆತ್ಮ ಅಂತ ನಾವು ಇವಾಗೆಲ್ಲ ಮಾತಾಡ್ತಿದೀವಲ್ವಾ, ನಮಗೆ ಗೊತ್ತಾ ಗೊತ್ತಿಲ್ಲ. ನನ್ನ ಸ್ವರೂಪವು ಹೇಗೆ ಅಕ್ಷರ, ನನ್ನ ಸ್ವರೂಪವು ಹೇಗೆ ಮಹತ್ತು, ನನ್ನ ಸ್ವರೂಪ ಅನ್ನತಕ್ಕಂಥದ್ದು ಹೇಗೆ ಜ್ಞಾನ, ಅದು ಹೇಗೆ ಸತ್ಯ, ಮತ್ತು ಅದು ಹೇಗೆ ಅಖಂಡ, ಇದು ನನಗೆ ಹೋಲ್ಕೊ ಮಾಡ್ಕೋಬೇಕು ಮನುಷ್ಯನಾದವನು. ಅದಕ್ಕೆ ಬೇಕಾಗಿರೋ ಸಂಗತಿಗಳನ್ನು ಇಲ್ಲಿ ನಾನು ನಿಮಗೆ ಹೇಳುವ ಈ ಮೊದಲ ಶ್ಲೋಕದಲ್ಲಿ ತೋರಿಸ್ಕೊಡ್ತೇನೆ. ಆಮೇಲೆ ಎಲ್ಲವನ್ನು ವ್ಯಾಖ್ಯಾನ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತೀವಿ. ಮುಂದೆ ಬಂದು ಏನು ಅದಲ್ವ. ಈಗ ನೋಡೋಣ ಒಂದೊಂದಾಗಿ. ಈಗ ಮೊದಲನೇ ಶ್ಲೋಕವನ್ನು ಹೇಳ್ತಾರೆ, ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಿ ಹಾಗೆ ಹೇಳಿ ನೋಡಿ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಹೇಳಮ್ಮ. ಈಶಾವಾಸ್ಯಮಿದಂ ಸರ್ವಂ ಓಂ ಈಶಾವಾಸ್ಯಮಿದಂ ಸರ್ವಂ ಯತ್ ಕ
ಯತ್ಕಿಂಚ ಜಗತ್ಯಾಂ ಜಗತ್, ಯತ್ಕಿಂಚ ಜಗತ್ಯಾಂ ಜಗತ್, ತೇನ ತ್ಯಕ್ತೇನ ಭುಂಜೀತ, ತೇನ ತ್ಯಕ್ತೇನ ಭುಂಜೀತ, ಮಾ ಗೃಧ ಕಸ್ಯ ಸ್ವಿದ್ಧನಂ, ಮಾ ಗೃಧ ಕಸ್ಯ ಸಿದ್ಧನಂ. ಈಶಾವಾಸ್ಯಮಿದಂ ಸರ್ವಂ, ಓಂ ಈಶಾವಾಸ್ಯಮಿದಂ ಸರ್ವಂ, ಯತ್ಕಿಂಚ ಜಗತ್ಯಾಂ ಜಗತ್, ಯತ್ಕಿಂಚ ಜಗತ್ಯಾಂ ಜಗತ್, ತೇನ ತ್ಯಕ್ತೇನ ಭುಂಜೀತ, ತೇನ ತ್ಯಕ್ತೇನ ಭುಂಜೀತ, ಮಾ ಗೃಧ ಕಸ್ಯ ಸ್ವಿದ್ಧನಂ, ಮಾ ಗೃಧ ಕಸ್ಯ ಸಿದ್ಧನಂ. ನೋಡಿ, ಮೊದಲನೇ ಶ್ಲೋಕದಲ್ಲೇ ಭಾರಿ ಹೊಡೆತ ನಮಗೆ ಆ ಥರ ಕಾಣುತ್ತೆ, ಹಾಗಿರುತ್ತೆ. ಈಗ ನೋಡಿ, ಇದರೊಳಗೆ ಓಂ ಓಂ ಇತ್ಯೇಕಾಕ್ಷರ, ಓಂ ಬಗ್ಗೆ ನಿಮಗೆಲ್ಲ ಪ್ರವಚನ ಅಲ್ಲಲ್ಲೇ ಆಗಿದೆ, ಬೇಕಾದಷ್ಟು ಆಗಿದೆ ಅಲ್ವಾ. ಅಂದರೆ ಆ ಓಮ ಅಂದರೆ ನಾವು ನೋಡತಕ್ಕಂಥ ಈ ಪ್ರಕೃತಿ, ಅಂದರೆ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವೂ ಇದೆಯಲ್ಲ. ಈಗ ನೋಡಿ, ಈಶಾವಾಸ್ಯಂ ಅಂತ ಇದೆ. ಇದರೊಳಗೆ ಮೊದಲನೇದು ಈಶಾ, ಪಾಠ ತರನೇ ಮಾಡ್ತೀನಿ, ಗಮನಿಸಿ. ಒಂದು ಸತಿ ಮಾತ್ರ ಹಾಗೆ ಮಾಡೋದು, ಮುಂದೆ ಎಲ್ಲ ಶ್ಲೋಕಗಳು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತೀನಿ. ಎಲ್ಲವನ್ನ ಹೇಗೆ ನೀವು ಅಪ್ಲೈ ಮಾಡ್ಕೋಬೇಕು, ನೀವು ಅನುಸಂಧಾನ ಮಾಡಬೇಕು ಅನ್ನೋದು ನೀವತ್ತು ಹೇಳ್ಕೊಡ್ತೀನಿ ಅಂತ. ಈಶಾ ಅಂತ ಇದೆಯಲ್ಲ, ಈಶಾ ಅನ್ನೋದೇನು? ಭಾಳ ಗಮನ ಇತ್ತು, ಭಾಳ ನಿಧಾನಕ್ಕೆ ನೀವು ಉತ್ತರ ಹೇಳ್ಕೋಬೇಡಿ, ಮನಸ್ಸಲ್ಲಿ ಅನ್ಕೊಳ್ಳಿ, ನಾನು ಹೇಳ್ತೀನಿ. ಈಶಾ ಅಂತ ಇದೆಯಲ್ಲ, ಈ ಮತ್ತು ಶ ಅನ್ನೋದು ಅಕ್ಷರ ಗೊತ್ತಾನೆ. ಯಾಕೆ ಅಕ್ಷರ ಪ್ರಶ್ನೆ ಹಾಕೋಬೇಕು ನಾವೇನೆ. ಈ ಮತ್ತು ಶ ಅನ್ನೋದು ಎರಡು ಅಕ್ಷರ, ಎರಡು ಬೇರೆ ಬೇರೆ ಅಕ್ಷರ ಹೌದಿಲ್ವ? ಇದು ಅಕ್ಷರ ಯಾಕೆ? ಅಕ್ಷರ ಅಂದ್ರೇನು? ನಾಶವಾಗಿದೆ. ಅಕ್ಷರ ಯಾಕೆ ಇದು ಅಂತಂದ್ರೆ, ಈ ಮತ್ತು ಶ ಅನ್ನೋದು ನೀವು ಅದನ್ನ ಯಾವುದಕ್ಕೆ ಹೋಲಿಸಿ ಏನನ್ನ ಮಾಡಿ ಅದಕ್ಕೆ ಹೆಸರಿಟ್ಟರೂ, ಅಂತಹ ವಸ್ತುವೋ ಪದಾರ್ಥವೋ ಯಾವುದಾದರೂ ನಾಶವಾಗಿ ಬಿಟ್ಟರೂ, ಈ ಮತ್ತು ಶ ಅನ್ನೋ ಅಕ್ಷರವು ಎಂದೆಂದಿಗೂ ಈನೇ ಶಾನೆ. ಚೇಂಜ್ ಆಗುತ್ತಾ? ಹೊಟ್ಟೋಗ್ಬಿಡುತ್ತಾ? ನಾಶ ಆಗ್ಬಿಡುತ್ತಾ? ಬದಲಾಗ್ಬಿಡುತ್ತಾ? ಇಲ್ಲ ತಾನೆ. ಹಾಗೆ ಬದಲಾಗದೇ ಇರೋದಕ್ಕೆ ಮೂಲವಾದ ಒಂದು ಕಾರಣ ಇದೆ. ಯಾಕೆ ಅಂದರೆ ಪೂರ್ಣವಾದ ಶಾಂತಿ ಮಂತ್ರ ಏನೇ ಒಂದೊಂದು ಉಪನಿಷತ್ತಲ್ಲಿ ಬರೋ ಶಾಂತಿ ಮಂತ್ರವು ಆ ಉಪನಿಷತ್ತಿನಲ್ಲಿ ಬರತಕ್ಕಂಥ ಪೂರ್ಣವನ್ನು ಸೇರಿಸ್ಕೊಂಡಿರುತ್ತೆ, ಅದರೊಳಗಡೆ ಅಡಗಿಸ್ಕೊಂಡಿರುತ್ತೆ. ನೀವು ಅದನ್ನು ಹೊಂದಿಸ್ಕೊಂಡು ಹೋಗಬೇಕು. ಮೊದಲು ಮೊದಲು ನಾನು ಹೇಳ್ತೀನಿ, ಆಮೇಲೆ ನೀವು ಮುಂದಿನ ಶ್ಲೋಕಗಳಿಗೆ ನಾನು ವ್ಯಾಖ್ಯಾನ ಮಾಡುವ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಪೂರ್ಣ ಮದಹ, ಅದಹ ಅಂದ್ರೆ ಯಾವುದು? ತತ್ ಹೌದಲ್ವ? ಅದು ಅಂತ ಒಂದಿದೆಯಲ್ಲ, ಅದರಿಂದ ಬಂದ ಅದು ಏನದು? ಅದು ಅಂದ್ರೆ ಯಾವುದದು? ಪರಬ್ರಹ್ಮ ವಸ್ತು ಹೌದಲ್ವ? ಆ ಪರಬ್ರಹ್ಮ ವಸ್ತು ಅಂತ ಒಂದಿದೆ, ಅದನ್ನ ಅದು ಅಂತ ಕರಿತೀವಿ. ಅದರಿಂದಲೇ ಅದು ಪೂರ್ಣವಾಗಿದೆ ಹೌದಲ್ವ? ಪೂರ್ಣವಾಗಿರುವುದರಿಂದ ಬಂದಿರುವುದು ಯಾವುದಿದೆಯೋ ಅದು ನಾಶವಾಗೋದಿಲ್ಲ. ಹಾಗಾದ್ರೆ ಅದು ಅಂತ ನಾವು ಹೇಳೋದನ್ನ ನಾವು ಮೊದಲನೇ ದಿವಸ ನಿಮಗೆಲ್ಲ ವ್ಯಾಖ್ಯಾನ ಮಾಡಿದಾಗ ಏನಂತ ಹೇಳಿದ್ವಿ? ಇರವಿನ ಅರಿವು. ಅದು ಇದೆ, ಇದೆ ಅನ್ನೋದು ಬಹಳ ಮುಖ್ಯ ಹೌದಲ್ವಾ? ಆ ಇದೆ ಅನ್ನತಕ್ಕಂಥದ್ದು ಯಾವ ರೀತಿಯಲ್ಲಿದೆ? ಅರಿವಿನ ರೂಪದಲ್ಲಿದೆ. ಅಂದ್ರೆ ಕೇವಲ ಜ್ಞಾನ, ಕೇವಲ ಜ್ಞಾನ, ಯಾವುದಕ್ಕೂ ಸಂಬಂಧಪಟ್ಟಿದ್ದ ಜ್ಞಾನ ಅಲ್ಲ. ಇಟ್ ಇಸ್ ಅ ಪ್ಯೂರ್ ನಾಲೆಡ್ಜ್, ಎಕ್ಸಿಸ್ಟೆನ್ಸ್ ಅಂಡ್ ದಿ ನಾಲೆಡ್ಜ್ ಆಫ್ ದಿ ಎಕ್ಸಿಸ್ಟೆನ್ಸ್ ಅಂತ, ದಿ ನಾಲೆಡ್ಜ್ ಆಫ್ ದಿ ಎಕ್ಸಿಸ್ಟೆನ್ಸ್, ಇರುವಿಕೆಯ ಅರಿವು. ಇದೇ ಒಂದು ಇದೆ ಅಲ್ವಾ? ಆ ಇದೆ ಅನ್ನುವುದರಿಂದ ಏನ್ ಬಂತು ಅಂತಂದ್ರೆ, ಆ ಇದೆ ಅನ್ನುವುದನ್ನೇ ನಾವು ವೇದ ಅಂತ ಹೇಳಿದ್ರು. ವೇದ ಅಂದ್ರೆ ಅರಿವು, ತಿಳಿವಳಿಕೆ ಹೌದಲ್ವ? ಆ ವೇದಗಳಲ್ಲಿ ಇರುವುದೆಲ್ಲವೂ ಅಕ್ಷರಗಳೇ, ಅದು ವೇದಾಕ್ಷರಗಳು. ಆ ವೇದದಿಂದ ಯಾವ್ಯಾವ್ದು ಬಂದುತ್ತೋ ಆ ಅಕ್ಷರಗಳೆಲ್ಲವೂ ಏನಾಗಿರ್ಬೇಕು? ಆ ವೇದಗಳೆಲ್ಲವೂ ಇರತಕ್ಕಂಥ ಅಕ್ಷರಗಳೆಲ್ಲವೂ, ಅಕ್ಷರ ಅಂತ ಹೇಳಿದ್ರೆಲ್ಲವೂ ಕೂಡ ನಾಶವಾಗದೇ ಇರೋದು. ಅರ್ಥ ಮಾಡ್ಕೊಳ್ಳಿ ಹೌದಾ? ಈಗೊಂದು ಲೋಟ ಇದೆ, ಲೋ ಮತ್ತು ಟ ಅಂತ ಹೇಳಿ ನಾನು ಈಗಿನ ಅತಿ ಸಾಮಾನ್ಯವಾದ ಭಾಷೆಯಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಹಾಗೆ ನಿಜವಾಗ್ಲೂ ಹಾಗೆಲ್ಲ ಇನ್ನು ಬಹಳ ಮೇಲಿನ ತರ ಮಾಡಬೇಕು, ಆದ್ರೆ ಅರ್ಥವಾಗಲಿ ಅನ್ನೋದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಈಗ ಲೋ ಟ ಅಂತ ನೀವೇನು ಹೇಳ್ತೀರಿ? ಲೋಟ ನಾಶವಾದರೂ ಆ ಲ ಅಂತ ಹೇಳಿ, ಟ ಅಂತ ಹೇಳಿ ಅದಕ್ಕಿರತಕ್ಕಂಥ ವ್ಯಾಕರಣಗಳನ್ನ, ಛಂದಸ್ಸನ್ನ ಎಂದೂ ಬದಲಾಗೋದಿಲ್ಲ ಹೌದಲ್ವ? ನೀರು ಅಂತ ಇದೆ ಉದಾಹರಣೆಗೆ ಹೌದಲ್ವ? ನೀ ಮತ್ತು ರು ಅಂತ ಇದೆ ಅಕ್ಷರ ಇದೆ ಅದು. ಆ ಅಕ್ಷರ ಅಂತ ಯಾಕೆ ಅದಕ್ಕೆ ಹೇಳ್ತಾರೆ? ಆ ವರ್ಣಾಕ್ಷರಗಳಿಗೂ ಕೂಡ ಅಂದ್ರೆ ಮೂಲಭೂತವಾಗಿ ಅದೆಂದಿಗೂ ನಾಶವಾಗೋದಿಲ್ಲ. ನೀರು ನಾಶವಾಗಿಬಿಡ್ಬೋದು, ನೀರು ಬದಲಾಗಿ ಬಿಡಬಹುದು, ಮೋಡವಾಗಬಹುದು, ಏನಾದರೂ ಆಗಬಹುದು.
ಆದ್ರೆ ಅಕ್ಷರ ಇದೆಯಲ್ಲ ಅದೆಂದು ಕೂಡ ನಾಶವಾಗೋದಿಲ್ಲ. ಆ ಅಕ್ಷರ ಎಲ್ಲಿಂದ ಬಂದಿದೆಯಪ್ಪ? ಅಲ್ಲಿಂದ ಬಂದಿದೆ. ಯಾವುದು ಪೂರ್ಣವೋ ಅದರಿಂದ ಬಂದಿದೆ. ಅದರಿಂದ ವೇದ ಅನ್ನತಕ್ಕಂಥದ್ದು ಪೂರ್ಣವಾದದ್ದು. ವೇದ ಅನ್ನತಕ್ಕಂಥ ತಿಳುವಳಿಕೆ ಇದೆಯಲ್ಲ, ಅದು ಯಾವಾಗಲೂ ಸನಾತನವಾದದ್ದು, ಅದು ಅಪೌರುಷವಾದದ್ದು. ಭಗವಂತನಿಂದಲೇ ವೇದ ಬಂದಿರೋದು. ಭಗವಂತ ಪೂರ್ಣನೋ ಅಪೂರ್ಣನೋ? ಪೂರ್ಣ. ಆ ಪರಮಾತ್ಮ ಪರಬ್ರಹ್ಮ ವಸ್ತುವಿಂದಲೇ ಬಂದಿರುವ ವೇದ ವಾಂಗ್ಮಯ ಎಲ್ಲವೂ ಅಕ್ಷರವೇ. ಯಾಕೆ? ಅದು ಎಂದೂ ನಾಶವಾಗುವುದಿಲ್ಲ, ಆದ್ದರಿಂದ ಅದು ಅಕ್ಷರ. ಈಗ ನೋಡೋಣ ಆಯ್ತಾ, ಈ ಮತ್ತು ಶ ಎರಡಿದೆ, ಈ ಎರಡನ್ನ ಸೇರಿಸಿದ್ವಿ, ಈ ಶ ಅಂತ ಆಯ್ತು. ಕರೆಕ್ಟಾ? ಈಶ ಅನ್ನೋದೇನು? ಎರಡು ಅಕ್ಷರದ ಒಂದು ಪದ. ಮೂಲದಲ್ಲಿ ನಾವು ಪಾಠ ಮಾಡ್ತಿರೋದು ಈಶ ಅಂದ್ರೇನು? ಎರಡು ಅಕ್ಷರದ ಒಂದು ಪದ. ಹೌದಲ್ವಾ? ಎರಡು ಅಕ್ಷರದ ಒಂದು ಪದ ಅಂತ ನಾನು ಹೇಳಿದ್ನಲ್ಲ, ಅದೇನದು? ಎರಡು ಅಕ್ಷರದ ಒಂದು ಪದ ಅನ್ನುವುದು ಒಂದು ವಾಕ್ಯ. ಈಗ ನೋಡಿ ಏನಾಯ್ತು, ಈ ಮತ್ತು ಶ, ಈಶ ಅಂತ ಹೇಳಿದ್ವಿ, ಹೌದಲ್ವಾ? ಈಶ ಅನ್ನುವುದು ಒಂದು ಪದ ಅಲ್ವಿ. ಇಷ್ಟುದ್ದ ನಾವು ಮಾತಾಡುವಾಗಲೂ ಏನ್ ಮಾಡಿದ್ವಿ? ಅಕ್ಷರಗಳ ಜೋಡಣೆಗಳನ್ನು ಮಾಡಿದ್ವಿ. ಹೌದಾ? ಮೊದಲು ಮೂಲದಲ್ಲಿ ಈಶ ಅನ್ನೋದು ಈ ಮತ್ತು ಶ ಸೇರಿ ಒಂದು ಪದ ಆಯ್ತು, ಕೇವಲ ಪದ ಅದು. ಕರೆಕ್ಟಾ? ಅದು ಈಗ ಆ ಈಶ ಅನ್ನೋದಕ್ಕೆ ಏನರ್ಥ ನಮಗೆ? ಅಲ್ಲ, ಈಗ ಹೇಳ್ತಿದ್ದೀರಾ ನೀವು, ಹೌದಲ್ವಾ? ಈಶ ಅನ್ನುವುದು ಏನನ್ನ ಡಿನೋಟ್ ಮಾಡುತ್ತೆ? ಅದನ್ನೇ ಡಿನೋಟ್ ಮಾಡುತ್ತೆ. ಯಾವುದು ಪೂರ್ಣವೋ ಅದನ್ನ ಈಶ ಅಂತ ಕರೀತಾರೆ. ಹಾಗಾದ್ರೆ ಅದು ಅಂದ್ರೆ ಯಾವುದು? ಅದು ಅಂದ್ರೆ ಸದ್ವಸ್ತು. ಒಂದು ವಸ್ತು ಇದೆ, ಆ ವಸ್ತುವನ್ನ ನಾವು ಈಶ ಅಂತ ಕರೆದಿದ್ದಾರೆ. ಇದು ದರ್ಶನ. ಅಂದ್ರೆ ಮೂಲದಲ್ಲಿ ಮಹರ್ಷಿಗಳು ಏನ್ ಮಾಡಿದ್ದಾರೆ, ಈ ಅಕ್ಷರ ವೇದಾಕ್ಷರಗಳೆಲ್ಲವೂ ಏನಿದೆಯೋ ಅದರಿಂದಲೇ ಜಗತ್ತಿನ ಎಲ್ಲ ಭಾಷೆಗಳು ಡಿರೈವ್ ಆಗಿರೋದು. ಸಂಸ್ಕೃತ ಕೂಡ ಅಲ್ಲಿಂದನೇ ಬಂದಿರೋದು. ಯಾವುದಾದರೂ ಒಂದು ವಸ್ತು ಇದ್ದರೆ ಆ ವಸ್ತುವನ್ನು ನಮ್ಮ ಉಪಯೋಗಕ್ಕಾಗಿ ಅದಕ್ಕೆ ಒಂದು ನಾಮಕರಣವನ್ನು ಮಾಡ್ತೀವಿ. ನಾಮಕರಣ ಮಾಡುವಾಗ ಅದಕ್ಕೊಂದು ಹೆಸರನ್ನು ಇಡ್ತೇವೆ. ಆ ಹೆಸರು ಅನ್ನುವುದ್ರೊಳಗೆ ಏನೂ ಇರೋದಿಲ್ಲ, ಅದು ಕೇವಲ ಶಬ್ದ ಮಾತ್ರ. ಹೌದಾ? ಆ ಶಬ್ದಕ್ಕೆ ಒಂದು ಅರ್ಥ, ಒಂದು ಭಾವ ಸೇರಿಕೊಂಡಾಗ ಅದು ರೂಢಿಯಲ್ಲಿ ವ್ಯವಹಾರವಾಗುತ್ತದೆ. ಆಕಾಶ, ಆಕಾಶ ಅನ್ನೋದೇನು? ಮೂರು ಅಕ್ಷರ. ಮೂಲ ಪಾಠ ಇದು. ಆಕಾಶ ಅನ್ನೋದು ಮೂರು ಅಕ್ಷರ. ಏನೋ ಒಂದು ನೀಲಿ ಅಷ್ಟೊಂದಿದೆ. ಮೊದಲು ಅದನ್ನು ದರ್ಶನ ಮಾಡಿದವನು ಒಳಗಡೆ ವೇದಗಳಲ್ಲಿರತಕ್ಕಂಥ ಅಕ್ಷರಗಳನ್ನು ತೆಗೆದು ಆಕಾಶ ಅಂದ. ಆಕಾಶ ಅಂದ್ರೆ ಮೇಲೆ ನೋಡತಕ್ಕಂಥ ನೀಲಿ ಏನಿದೆ, ಆ ಬಯಲು ಏನಿದೆ, ಅದನ್ನ ನಾವು ಗುರುತಿಟ್ಟುಕೊಳ್ಬೇಕಾದ್ರೆ ಯಾವ್ದಾದ್ರು ಒಂದು ಅಕ್ಷರ ಬೇಕಲ್ಲ, ಪದ ಬೇಕಲ್ಲ. ಅದಕ್ಕೇನಂತ ಕೇಳಿದ್ರೆ ಅದನ್ನ ಆಕಾಶ. ಇದು ಪ್ರತಿಯೊಂದು ನೀವು ಇವಾಗ ಬಳಸ್ತಾ ಇರೋ ಯಾವ್ಯಾವ್ದು ಪದಾರ್ಥದ ಹೆಸರಿದೆ ಅದೆಲ್ಲವೂ ಕೂಡ ಮೂಲದಲ್ಲಿ ಸದ್ವಸ್ತುವೆ. ಅದೇ, ಅದರಿಂದ ಬಂದಿರೋದೆ, ವೇದಗಳಿಂದ ಬಂದಿರೋದೆ, ಅಕ್ಷರಗಳಿಂದಲೇ. ಅದಕ್ಕೋಸ್ಕರ ಅದೆಲ್ಲವನ್ನು ಏನಂತ ಕರೀತಾರೆ? ಅಕ್ಷರ. ಅದನ್ನ ವೇದಾಕ್ಷರ ಅಂತ ಕರೆದ್ರು. ಆಮೇಲೆ ಆಯಾ ಯಾವ್ಯಾವ ಭಾಷೆಗಳಲ್ಲಿ ಏನೇನು ಬೇಕೋ ಅದು ಮಾಡುವಾಗ ಅದನ್ನ ವರ್ಣಾಕ್ಷರಗಳಲ್ಲಿ ಮಾಡಿದ್ರು. ಆ ವರ್ಣಾಕ್ಷರಗಳಲ್ಲಿ ಏನ್ ಮಾಡಿದ್ರು? ಸ್ವರ ವ್ಯಂಜನ ಅಂತ ಮಾಡಿದ್ರು, ವ್ಯಾಕರಣ ಅಂತ ಮಾಡಿದ್ರು, ಛಂದಸ್ಸು ಅಂತ ಮಾಡಿದ್ರು. ಹೌದಲ್ವ? ಇದೆಲ್ಲ ತದನಂತರ ಬಂದದ್ದು, ಭಾಷೆ ಬಂದದ್ದು. ಆದರೆ ಮೂಲದಲ್ಲಿ ಏನು ಸಂಸ್ಕೃತ ಪದಗಳಿವೆ ಅದೆಲ್ಲವೂ ಮೂಲದಲ್ಲಿರತಕ್ಕಂಥ ಮೂಲಭೂತ ವಸ್ತುವನ್ನೇ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ, ಅದನ್ನೇ ಪ್ರತಿನಿಧಿ ಆಗೋದಕ್ಕೋಸ್ಕರವಾಗಿ ಇದೆಲ್ಲ ಬಂತು. ನಾವು ಯಾವ್ದಾದ್ರು ನೋಡಿವಾಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಉದಾಹರಣೆ ಹೇಳ್ತೀನಿ, ನಾವೆಲ್ಲರೂ ವಸ್ತುನೇ. ಇದೆಯಲ್ಲ, ಇದು ಇದೊಂದು ವಸ್ತು. ಈ ವಸ್ತುನ ಗುರುತುಕೊಂಡು ಹೇಳೋಕ್ಕೋಸ್ಕರ ಇದಕ್ಕೇನು ಮಾಡಿದ್ರು? ದೇಹ ಅಥವಾ ಶರೀರ ಅಂತ ಹೆಸರಿಟ್ಟರು. ಆದರೆ ನೋಡಿದ್ರೆ ಇದೇ ಥರದ್ದು ಬೇಕಾದಷ್ಟು ಶರೀರ ಇದೆ ಅಲ್ವಾ? ಅದಕ್ಕೋಸ್ಕರ ಬೇಕಾದಷ್ಟು ಶರೀರ ಇರೋದನ್ನ ಐಡೆಂಟಿಫೈ ಮಾಡೋಕ್ಕೆ ವ್ಯವಹಾರಕ್ಕೋಸ್ಕರ ಏನು ಮಾಡಿದ್ರು? ಒಂದು ಕ್ರಮೇಶ ಅಂತಿಟ್ರು, ಒಂದಕ್ಕೆ ಗೋಪಾಲ್ ಅಂತಿಟ್ರು, ಒಂದಿಗೆ ಗೋವಿಂದ ಅಂತಿಟ್ರು, ಒಂದಿಗೆ ನಾರಾಯಣ ಅಂತಿಟ್ರು. ಹೌದಲ್ವ? ಆದರೆ ಮೂಲದಲ್ಲಿ ಶರೀರ ಒಂದೇ ತಾನೇ? ಆ ಶರೀರ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ, ಶಬ್ದ ಮಾತ್ರ. ನಾವು ಅದಕ್ಕೆ ಅರ್ಥವನ್ನು ಕಲ್ಪಿಸಿ ಆಮೇಲೆ ಭಾವವನ್ನು ಕಲ್ಪಿಸಿದ್ರಿ. ಹಾಗೆ ಈ ಥರ ಇರೋರೆಲ್ಲರೂ ಇರೋದ್ರಿಂದ, ಇದಲ್ಲದೆ ಬೇರೆ ಈ ಥರ ಇರೋರು ಕೂಡ ಇದಾರಲ್ಲ, ಎರಡಕ್ಕೂ ವ್ಯತ್ಯಾಸವನ್ನು ಮಾಡ್ಕೋಬೇಕಲ್ಲ ವ್ಯವಹಾರದಲ್ಲಿ. ಅದರಿಂದ ಏನು ಮಾಡಿದ್ರು? ಇದು ಗಂಡು ಶರೀರ ಅಂದರು, ಅದನ್ನು ಹೆಣ್ಣು ಶರೀರ ಅಂದರು. ಈಗ ನಾವು ಉಪನಿಷತ್ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಇದೇನರ್ಥ? ಇನ್ನೂ ಭಾಷೆಯೇ ಇಲ್ಲದ ಅಕ್ಷರದಲ್ಲಿ ನೆಲೆ ನಿಂತಿದ್ದೇವೆ. ಯಾವಾಗ ಒಂದಕ್ಷರ, ಎರಡಕ್ಷರ, ಮೂರಕ್ಷರ, ನಾಲ್ಕಕ್ಷರ ಸೇರಿ ಪದಗಳಾಯಿತೋ ಆ ಅಕ್ಷರಗಳನ್ನು ಮಹತ್ ಅಂತ ಕರೆದರು. ಒಂದು ಅಕ್ಷರಕ್ಕೆ ಮಹತ್ ಬರೋದು ಯಾವಾಗ? ಅದೊಂದು ಪದವಾದಾಗ, ಪದಕ್ಕೊಂದು ಅರ್ಥ ಬಂದಾಗ, ಅರ್ಥಕ್ಕೊಂದು ಭಾವ ಬಂದಾಗ ಅದನ್ನೇನು ಕರೀತಾರೆ? ಮಹತ್ತು.
ಅದಲ್ಲೋ ಈ ಮಹತ್ ಇದೆಯಲ್ಲ, ಈ ಇದನ್ನ ಯಾಕೆ ಮಹತ್ವ ಅಂತ ಕರೀತಾರೆ? ಕೇವಲ ಅಕ್ಷರ ಆಗಿರೋದ್ರಿಂದ ಮಾತ್ರ ಅಲ್ಲ, ಈ ಮಹತ್ವ ಅನ್ನೋದು ಕೂಡ ಅಪೂರ್ಣವಾಗಿರುವ ಅದರಿಂದಲೇ ಬಂದಿರೋದು. ಪೂರ್ಣ ಮದ ಪೂರ್ಣಮಿದಂ, ಅದಲ್ವಾ? ಅರ್ಥ ಆಗ್ತಾ ಇದೆಯಾ? ಆ ಪೂರ್ಣವಾಗಿರುವ ಆ ಪರಪೂರ್ಣವಾಗಿರ್ತಕ್ಕಂಥ ವೇದ ಪುರುಷನಿಂದಲೇ ವೇದಗಳು ಬಂದಿರೋದು, ಆ ವೇದಗಳಿಂದಲೇ ಈ ಅಕ್ಷರ ಬಂದಿರೋದು. ಈ ಅಕ್ಷರಗಳನ್ನು ನಾವು ಜೋಡಿಸಿಕೊಂಡಾಗ ಮನುಷ್ಯನಿಗೆ ಒಂದು ದರ್ಶನ ಆಗತ್ತೆ. ಅಕ್ಷರ ದರ್ಶನ ಆಯಿತು, ಅಕ್ಷರ ಅಕ್ಷರಗಳು ಕೂಡಿದಾಗ ಪದ ಆಯಿತು, ಪದಗಳ ದರ್ಶನ ಆಯಿತು, ಅದಿಲ್ವ? ಆದರೆ ಪದಗಳೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋ ಯಾವುದೋ ಭಾಷೆ ಏನೋ ಒಂದು ಪದ ಹೇಳಿದಾಗ ನಮಗೇನು ಅರ್ಥ ಆಗೋದೇ ಇಲ್ಲ, ಅದಲ್ವ? ಅಷ್ಟು ಮಹತ್ವದಲ್ಲ ಅದು. ಹಾಗಾದ್ರೆ ನಮಗೆ ಆ ಪದದ ಜೊತೆಯಲ್ಲಿ ನಮಗೆ ಅರ್ಥದ ಜೊತೆಯಲ್ಲಿ ಭಾವ ಇರಬೇಕು, ಭಾವ ಬರಬೇಕು, ಅದಲ್ವೋ? ಇವಾಗ ನಾವು ಸೂರ್ಯ ಅಂತ ಇವತ್ತು ಹೇಳ್ತಾ ಇದ್ದೀವಿ, ಎಷ್ಟೋ ವರ್ಷದಿಂದ ಉಡಿನಲ್ಲಿದೆ. ಮೊದಲು ಸೂರ್ಯನನ್ನು ಕಂಡವನು, ಕೇಳಿದವನು ಅಥವಾ ಅದರಿಂದ ಬಂದದ್ದು ಯಾರು ನಾಮಕರಣ ಮಾಡಿದ್ದು ಸೂರ್ಯ ಅಂತ ಒಬ್ಬ ಇರಬೇಕಲ್ಲ. ಅದೆಲ್ಲಿಂದ ಬಂದಿತ್ತು? ಅದರಿಂದಲೇ ಬಂದಿರತಕ್ಕಂಥ ವೇದಾಕ್ಷರಗಳಿಂದಲೇ ಬಂದಿರೋದ್ರಿಂದ ಇವತ್ತು ಜಗತ್ತಿನಲ್ಲಿರುವ ಎಲ್ಲ ನಮ್ಮ ರೂಢಿಯಲ್ಲಿರುವ ಎಲ್ಲ ಭಾಷೆಗಳಲ್ಲಿರುವ ಅಕ್ಷರಗಳು ಕೂಡ ಬಂದಿರೋದು ಅದರಿಂದಲೇ, ವರ್ಣಾಕ್ಷರದಿಂದಲೇ, ಅದಲ್ವ? ಅರ್ಥ ಆಗ್ತಾ ಇದೆ. ಈಗ ಜಗತ್ತು ಯಾವುದನ್ನ ನೀವು ತಗೊಂಡ್ರು, ಏನೇನು ಯಾವುದೇ ಒಂದು ಎಲೆ ಗಿಲೆ ಗಿಡ ಮರ ಬಳ್ಳಿ ಇದೆಲ್ಲನೂ ಬಹಳ ಹಿಂದಿನಿಂದಲೂ ಬಂದು 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 ರೂಢಿಯಲ್ಲಾಗಿರುವುದರಿಂದ ಅದೆಲ್ಲವೂ ಈಗ ನಮಗೆ ರೂಢಿ ಭಾಷೆಯಾಗಿದೆ, ಹೌದಾ? ಈಗ ಒಂದೊಂದಾಗಿ ನಾವು ನೋಡ್ಬೇಕು ಅವಾಗ. ಹಾಗಾದ್ರೆ ಈ ಶ್ಲೋಕದಲ್ಲಿ ನಾವು ಯಾಕೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದು ಮೊದಲು ಅಕ್ಷರವೋ ಅದು ಸೇರಿದಾಗ ಅದು ಮಹತ್ ಆಗತ್ತೆ. ಅದು ಇವತ್ತಿನವರೆಗೂ ಯಾವಾಗಲೂ ಜನಪ್ರಿಯವಾಗಿ ಹಾಗೆ ಬಂದಿರೋದ್ರಿಂದ ಅದು ಸತ್ಯವಾಗತ್ತೆ. ಮತ್ತೆ ಯಾವುದೇ ಜ್ಞಾನವನ್ನು ಆ ಅಕ್ಷರದಿಂದಲೇ ಬಿತ್ತಬೇಕಾಗಿರೋದ್ರಿಂದ, ಹೇಳುವ ಕೇಳುವ ವಿಚಾರಗಳೆಲ್ಲವೂ ಅಕ್ಷರದ ಮೂಲಕವೇ ಆಗಬೇಕಾಗಿರೋದ್ರಿಂದ ಅದು ಜ್ಞಾನವಾಗತ್ತೆ. ಮತ್ತೆ ಇದು ಎಂದೆಂದಿಗೂ ಬದಲಾಗದೇ ಇರುವುದರಿಂದ, ಯಾವಾಗಲೂ ಒಂದೇ ತರ ಇರೋದ್ರಿಂದ ಇದು ಅಖಂಡವಾಗಿದೆ, ಖಂಡವಾಗಿರೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಅಂದ್ರೆ ಅರ್ಥ ಏನು? ಯಾವುದೇ ವಸ್ತು ಯಾವುದೇ ರೀತಿಯಲ್ಲಿ ವಿಕಾರ ಹೊಂದಿದರೂ ಅದಕ್ಕೆ ಮಾಡಿರತಕ್ಕಂಥ ಉಪಯೋಗಿಸುವ ಯಾವುದೇ ಅಕ್ಷರಗಳು ಪದಗಳು ಭಾವಗಳು ಅರ್ಥಗಳು ಅರ್ಥಭಾವಗಳು ಬದಲಾಗುತ್ತಿದ್ದರೂ ಅಕ್ಷರಗಳು ಮಾತ್ರ ಯಾವಾಗಲೂ ಹಾಗೇ ಇರುತ್ತೆ, ಗೊತ್ತಾರೆ? ಅದರಿಂದ ಅದು ಅಕ್ಷರ ಅರ್ಥ ಆಯ್ತಲ್ಲ. ಎಲ್ಲ ಶ್ಲೋಕಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದರೆ ಮೂಲದಲ್ಲಿ ನೋಡಬೇಕು. ಹಾಗಾದರೆ ಏನಂತ ಅರ್ಥ ಆಗುತ್ತೆ? ಇವಾಗ ಏನೇನು ನಾವು ಉಪನಿಷತ್ತುಗಳಲ್ಲಿ ನೋಡ್ತಾ ಹೋಗ್ತೀವಿ ಅದು ಆನಂದ ಸ್ವರೂಪವನ್ನೇ ಸೂಚಿಸುತ್ತೆ. ಒಂದೊಂದು ಅಕ್ಷರವು ನಾವು ಏನೇನು ಮಾತಾಡಿದ್ರು ಆ ಅಕ್ಷರ ಮತ್ತು ಅದನ್ನು ಜೋಡಿಸಿದಂತಹ ಪದ, ಅದರಲ್ಲಿರತಕ್ಕಂಥ ಭಾವ, ಅದರಲ್ಲಿರತಕ್ಕಂಥ ಅರ್ಥವು ನಿಮಗೆ ಏನನ್ನು ದರ್ಶನ ಮಾಡಿಸುತ್ತೆ? ನಿಮ್ಮ ಮೂಲ ಸ್ವರೂಪವನ್ನೇ, ಮೂಲ ಸ್ವರೂಪವನ್ನೇ ದರ್ಶನ ಮಾಡಿಸ್ಬೇಕು. ಅದ್ಯಾವುದದು? ಆನಂದ ಸ್ವರೂಪ. ಅದು ಅಖಂಡವಾಗಿರೋದು. ಯಾಕೆ ಆನಂದ ಸ್ವರೂಪ ಅಂತ ಅನ್ನೋದನ್ನು ಕೂಡ ವೇದಗಳಿಗೆ ಪೂರ್ಣವಾಗಿ ತೋರಿಸಿಕೊಡ್ತಾರೆ, ಹೌದಾ? ಈಗ ಈ ಶ್ಲೋಕಕ್ಕೆ ಹೋಗೋಣ. ಇವು ಅರ್ಥ ಆಯ್ತಾ ಮೆಥಡ್ಡು? ಯಾವುದಾದ್ರೂ ನಿಮ್ಗೆ ಗ್ರಂಥ ಬರಲಿ, ನೀವು ಜೀವನದಲ್ಲಿ ಏನಾದ್ರು ಮಾಡಿ, ಜೀವನ ನಾನು ದುಃಖ ಪಡ್ತಾ ಇದ್ದೀನಿ, ಸುಖ ಸಂಸಾರ ಇದೆಲ್ಲ ಏನು? ಅಕ್ಷರ ಮೊದಲು ಅದು. ಒಂದು ಯಾವುದಾದ್ರೂ ಒಂದು ವಸ್ತು ಇದೆ ಅನ್ಬೇಕಾದ್ರೆ ಅದನ್ನು ಡಿನೋಟ್ ಮಾಡೋದು, ಅದನ್ನು ಗುರುತಿಸುವುದು ಅಕ್ಷರಗಳಿಂದ. ಕೇವಲ ಅಕ್ಷರದಿಂದಲ್ಲ, ಅಕ್ಷರಗಳ ಜೋಡಣೆಯಲ್ಲಿರುವ ಪದದಿಂದ. ಕೇವಲ ಪದ ನಮ್ಗೆ ಅರ್ಥ ಕೊಡೋದಿಲ್ಲ, ಅದರಿಂದ ಪದವೆಲ್ಲವೂ ವಾಕ್ಯವಾದಾಗ ನಮ್ಗೆ ಅರ್ಥ ಕೊಡುತ್ತೆ. ಕೇವಲ ಅರ್ಥದಿಂದಲೇ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ, ಅದರಿಂದ ಅದು ಒಂದು ಭಾವ ಬಂದಿಲ್ಲ, ಅದಿಲ್ವಾ? ಭಾವ ಭಿನ್ನತೆ ಇದೆ, ಅಕ್ಷರ ಭಿನ್ನತೆ ಇದೆ, ಅರ್ಥ ಭಿನ್ನತೆ ಇದೆ. ಆದರೆ ಅಕ್ಷರಗಳೆಲ್ಲವೂ ಈ ಭಾವ ಬದಲಾದರೂ, ವಸ್ತು ಬದಲಾದರೂ, ಇದ್ದರೂ ಇಲ್ಲದಿದ್ದರೂ ಆ ಅಕ್ಷರಗಳು ನಾಶವಾಗದೇ ಇರುವುದರಿಂದ ಅದನ್ನು ಅಕ್ಷರ ಅಂತ ಹೇಳಿದ್ದಾರೆ. ಆದ್ದರಿಂದ ನನ್ನ ಸ್ವರೂಪವು, ನನ್ನ ಮೂಲ ಸ್ವರೂಪ, ಎಲ್ಲರೂ ಅನ್ಕೋಬೇಕು ಇವಾಗ ನೀವೆಲ್ಲರೂ, ನನ್ನ ಮೂಲ ಸ್ವರೂಪವು ಅಕ್ಷರ. ಅದು ಮಹತ್ತಾದದ್ದು, ಯಾಕೆಂದ್ರೆ ಪೂರ್ಣದಿಂದ ಬಂದಿರೋದು. ಪೂರ್ಣ ಅದು, ಪೂರ್ಣ ಮದಃ ಪೂರ್ಣಮಿದಂ, ಇದು ಮನುಷ್ಯನಿಗೆ ಮಾತ್ರನೇ ಪಠ ಇರೋದು ಅಲ್ವಾ? ಆದ್ದರಿಂದ ಇದು ಸತ್ಯ, ಇದು ಇದರಲ್ಲಿ ಬೇರೆ ಎಂದು ಎಂದೆಂದು ಬದಲಾವಣೆ ಆಗೋದೇ ಇಲ್ಲ. ಇದು ಜ್ಞಾನ ಪ್ರಧಾನವಾಗಿದೆ ಮತ್ತು ಇದು ಆನಂದ ಸ್ವರೂಪವಾಗಿದೆ. ಇವಾಗ ನಾನು ಯಾರು? ಸಚ್ಚಿದಾನಂದ ಸ್ವರೂಪ, ಹೌದಲ್ವಾ? ಹಾಗಾದರೆ ನಾನು ಅದೇ ಅಂತ ಆಗಬೇಕಲ್ಲ. ಅದನ್ನು ಡಿನೋಟ್ ಮಾಡೋದಕ್ಕೆ ಮೊದಲನೇ ವಾಕ್ಯ ಬಂದಿದೆ ನೋಡಿ, ಹೇಗಿದೆ ಅಂತ ಇವಾಗ. ಈಶಾವಾಸ್ಯಮಿದಂ ಸರ್ವಂ ನೋಡಿ. ಹಾಗಾದ್ರೆ ಈಶಾ ಅನ್ನೋದಕ್ಕೆ ಮೊದಲನೆಯವರು ಯಾವ ಭಾವವನ್ನು ಕೊಟ್ಟರು? ಒಡೆಯ, ಈಶ್ವರ, ಪ್ರಭು ಅಂತ ಕೊಟ್ಟರು. ಈಶಾ ವಾಸ್ಯ ಅಂತ ಕೊಟ್ಟರು. ವಸ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮೊದಲು ಅರ್ಥ ಮಾಡಿರೋದು ವಸ್ಸು ಅಂದರೆ ಆವರಿಸಿಕೊಂಡಿರುವುದು, ಮುತ್ತಿರುವುದು, ಎಲ್ಲವನ್ನ ಒಳಗೊಂಡಿರುವುದು ಅಂತ ಮೂಲ ಅರ್ಥ. ವಾಸುದೇವ ಪದ ಕೇಳಿದಿರಲ್ಲ, ವಸ್
ವಾಸು ಈಶ ವಾಸ್ಯ ನಾವೇನ್ ಅನ್ಕೊಂಡಿದೀವಿ ವಾಸ ನಾವಿರುವ ಜಾಗ ಅನ್ಕೊಂಡಿದೀವಲ್ವಾ ನಿವಾಸ ಶ್ರೀನಿವಾಸ ಅಂತೀವಲ್ಲ ನಾವು ನಾವಿರುವ ಜಾಗ ಅಂದ ಅರ್ಥ ಏನು ನಾನೇ ಅದರೊಳಗಡೆ ಇರುವುದು ನಾನು ಅನ್ನುವುದೇ ಇರುವುದು ಅನ್ನೋದಕ್ಕೋಸ್ಕರ ವಾಸ ಅಂತಿರೋದು ಹಾಗಾದ್ರೆ ಈ ನಾನು ನಾನು ಅನ್ನತಕ್ಕಂಥದ್ದು ಶುರುವಾಗುತ್ತಲ್ಲ ಅದು ಈಗಲೇ ಶುರುವಾಗಬಾರದು ಆದ್ರೂ ನಿಮ್ಮಲ್ಲಿರೋದ್ರಿಂದ ಹೇಳೋದು ಅದು ಮೂಲ ತತ್ವ ತತ್ವ ಆಗಿರೋದ್ರಿಂದ ಈಶ ವಾಸ್ಯಂ ಇದಂ ಸರ್ವಂ ಅದಂ ಇದೆಯಲ್ಲ ಅದು ಯಾವುದು ಅದು ಸತ್ವ ಇದೆ ಅರಿವಿನ ಇರವಿನ ಅರಿವಿದೆಯಲ್ಲ ಅದು ಇದೆ ಅದರ ಅರಿವಿದೆಯಲ್ಲ ಅದರ ಸ್ಪ್ರೆಡಿಂಗ್ ಇದೆಯಲ್ಲ ಅರಿವಿನ ಇರುವ ಹೇಗಿದೆ ಅದು ಹೇಗಿದೆಯೋ ಇದು ಹಾಗೆ ಇದೆ ನೋಡಿ ಜಗತ್ ವಾಸ್ಯಂ ಇದಂ ಸರ್ವಂ ಇದಂ ಅಂದ್ರೆ ಎಲ್ಲ ನಮ್ಮ ಕಣ್ಣಿಗೆ ಗೋಚರವಾಗಿರೋದು ನನ್ನ ಶರೀರದಿಂದ ನನ್ನ ಇಂದ್ರಿಯಗಳಿಂದ ನನಗಿರ್ತಕ್ಕಂಥ ಅನುಭವಗಳಿಂದ ಜಗತ್ತಲ್ಲಿ ನೋಡುವ ಎಲ್ಲ ಸಕಲ ಪ್ರಾಣಿಗಳಿಂದ ಸಕಲ ಚರಾಚರ ವಸ್ತುಗಳು ಇದೆಯಲ್ಲ ಅದು ಇದಂ ಸರ್ವಂ ಸಕಲ ಚರಾಚರ ವಸ್ತುಗಳು ಅಖಿಲಾಂಡಗೋಡಿ ಬ್ರಹ್ಮಾಂಡ ಓಂ ಅಂತ ಸೇರಿಸ್ಕೊಂಡಿರೋದ್ರಿಂದ ಎಲ್ಲ ಕಾಲದಲ್ಲಿಯೂ ಸೃಷ್ಟಿ ಸ್ಥಿತಿಯಲ್ಲಿ ಲಯದಲ್ಲಿ ಕಾಣತಕ್ಕಂಥ ಎಲ್ಲಕ್ಕೂ ಎಲ್ಲವನ್ನು ಕೂಡ ಇದೆಲ್ಲವನ್ನು ಕೂಡ ನಾವು ಈಶಾವಾಸ್ಯಂ ಇದಂ ಸರ್ವಂ ಅಂದರೆ ಈ ಸರ್ವವನ್ನು ನಾವು ಭಗವದ್ ದೃಷ್ಟಿಯಿಂದ ನೋಡಬೇಕು ಈಶ್ವರನ ದೃಷ್ಟಿಯಿಂದ ನೋಡಬೇಕು ಅದರ್ಥ ಅದು ಪದದ ಅರ್ಥ ಈಶಾವಾಸ್ಯಮಿದಂ ಸರ್ವಂ ಅಂದರೆ ಈ ಎಲ್ಲವನ್ನು ನಾವು ಈಶ್ವರ ದೃಷ್ಟಿಯಿಂದ ನೋಡತಕ್ಕದ್ದು ಶಬ್ದಾರ್ಥ ಅದು ಈಶ್ವರ ದೃಷ್ಟಿಯಿಂದ ನೋಡತಕ್ಕದ್ದು ಅಂದರೆ ಈಶ್ವರ ದೃಷ್ಟಿಯಿಂದ ನೋಡತಕ್ಕದ್ದು ಅಂದ್ರೇನು ಮೊದಲನೇದಲ್ಲೇ ಎಂಥ ಹೇಳ್ತು ಅಲ್ವಾ ನಂದು ಅಂತ ಅನ್ನೋ ಹಾಗಿಲ್ಲ ಅಂತ ಎಲ್ಲವನ್ನು ಈ ಇಲ್ಲಿ ಏನೇನಿದೆಯೋ ಎಲ್ಲವನ್ನ ಇದನ್ನ ಅದರಿಂದ ಬಂದಿರೋದ್ರಿಂದ ಹೌದಲ್ವಾ ಅದಕ್ಕೆ ಇದೆಲ್ಲೂ ಸೇರಿರುವುದರಿಂದ ಈ ಈಶಾವಾಸ್ಯಮಿದಂ ಸರ್ವಂ ಸರ್ವಂ ಅಂದ್ರೆ ವಿದಿತ ಅವಿದಿತ ಗೊತ್ತಿರುವ ನಮಗೆ ಗೊತ್ತಿಲ್ಲದೇ ಇರುವ ಎಲ್ಲವೂ ಸೇರಿದ್ರೆ ಸರ್ವ ಅಂತ ಹೆಸರು ಇದೆಲ್ಲವೂ ಹಿಂದೆ ಅವರು ಅರ್ಥ ಮಾಡಿರೋದು ಯಾಕೆ ಸರ್ವ ಸರ್ವ ಅನ್ನೋದು ಅಕ್ಷರ ಮಹತ್ವ ಆನಂದ ಅಖಂಡ ಯಾವ್ದಾದ್ರು ತಗೊಳ್ಳಿ ಈಶಾ ವಾಸ್ಯ ಎಲ್ಲ ಇದೆಯಲ್ಲ ಒಂದೊಂದು ಅಕ್ಷರಗಳು ಇದೆಯಲ್ಲ ಈಶಾ ವಾಸ್ಯ ಏನೇನಿದೆ ಅದೆಲ್ಲ ಕೂಡಿಸಿದಾಗ ಬಿಡ್ಬಿಡಿಯಾದಾಗಲೂ ಕೂಡ ಅದೆಲ್ಲವೂ ಪೂರ್ಣವೇ ಪೂರ್ಣಮದಃ ಪೂರ್ಣವಿದಂ ಈ ಅನ್ನೋದು ಪೂರ್ಣದಿಂದ ಬಂದಿರೋದ್ರಿಂದ ಪೂರ್ಣವೇ ಶಾ ಅನ್ನೋದು ಪೂರ್ಣದಿಂದ ಬಂದಿರೋದ್ರಿಂದ ಪೂರ್ಣವೇ ಹೌದಲ್ವಾ ಪೂರ್ಣದಿಂದ ಬಂದಿರುವ ಇವೆರಡನ್ನು ಸೇರಿಸಿದ್ರೆ ಬೇರೆ ಆಗ್ಬಿಡುತ್ತಾ ಏನಾಗಿರ್ಬೇಕು ಪೂರ್ಣಮದಃ ಪೂರ್ಣವಿದಂ ಹೀಗೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಉದಾಹರಣೆ ಕೊಟ್ಟಿರೋದು ಈಶಾ ವಾಸ ಏನೇನು ಅಕ್ಷರಗಳಿದೆಯೋ ನಾವು ಏನೇನು ಮಾತಾಡ್ತೀವೋ ಏನೇನು ಇದೆಯೋ ನೋಡ್ತೀವೋ ಮಾಡ್ತೀವೋ ಎಲ್ಲದಕ್ಕೂ ಏನೇನು ನಾಮಕರಣ ಮಾಡಿದ್ವೋ ಅದೆಲ್ಲ ಅಕ್ಷರಗಳು ಕೂಡ ಅಕ್ಷರ ಆಗಿರೋದ್ರಿಂದ ಏನದು ಪೂರ್ಣ ಪೂರ್ಣಮ ಪೂರ್ಣಮದ ಪೂರ್ಣವಿದಂ ಇದಂ ಇಲ್ಲಿರುವುದೆಲ್ಲವೂ ಪೂರ್ಣ ಹಾಗಾದ್ರೆ ಇದೆಲ್ಲವೂ ಕೂಡ ಈಶಾ ವಾಸ್ಯಂ ಅಂದ್ರೆ ಭಗವಂತನ ದೃಷ್ಟಿಯಿಂದ ಇದೆಲ್ಲವೂ ಭಗವಂತನೇ ಅವನೇ ಅವನದು ಅಲ್ಲ ಅವನೇ ಅವನ ದೃಷ್ಟಿಯಿಂದ ನೋಡ್ಬೇಕು ಇದನ್ನ ಅಂತ ಅರ್ಥ ಈಶಾವಾಸ್ಯಮಿದಂ ಸರ್ವಂ ಅಂದ್ರೆ ನೇರವಾದ ಅರ್ಥ ಏನು ಅಂದ್ರೆ ಭಗವದ್ ದೃಷ್ಟಿಯಿಂದ ಈಶ್ವರನ ದೃಷ್ಟಿಯಿಂದ ಇದೆಲ್ಲವನ್ನ ನೋಡತಕ್ಕದ್ದು ಯಾವುದನ್ನ ಎರಡನೇ ಯತ್ಕಿಂಚ ಜಗತ್ಯಾಂ ಜಗತ್ ಯತ್ಕಿಂಚ ಅಂದ್ರೆ ಯಾವ ಯಾವುದು ಇಲ್ಲಿ ಇದೆಯೋ ನೋಡಿ ಯತ್ಕಿಂಚ ಅಂದ್ರೆ ಯಾವ ಯಾವುದು ಇಲ್ಲಿದೆಯೋ ಅಲ್ಲಿರುವುದು ಇಲ್ಲಿರುವುದರಲ್ಲಿ ಎರಡು ತರ ಇದೆ ಅಂತ ಜಗತ್ಯಾಂ ಜಗತ್ತೆ ಜಗತ್ಯಾಂ ಜಗತ್ ಅಂದ್ರೆ ಈ ಇರತಕ್ಕಂತ ಈ ಲೋಕದಲ್ಲಿ ಇರತಕ್ಕಂಥದ್ರಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಜಗತಃ ಈ ಜಗತ್ತಲ್ಲಿ ಇರುವುದರಲ್ಲಿ ಯಾವ್ಯಾವುದು ಬದಲಾವಣೆ ಆಗುತ್ತಿದೆಯೋ ಅದರಲ್ಲಿ ಬದಲಾವಣೆ ಆಗದೇ ಇರುವ ಈಶ್ವರನ ದೃಷ್ಟಿಯಿಂದ ನೋಡತಕ್ಕದ್ದು ಏನ್ ಬದಲಾವಣೆ ಆಗದೆ ಇರೋದು ಇದು ಅಕ್ಷರ ಇದು ಮಹತ್ವ ಇದು ಸತ್ಯ ಇದು ಜ್ಞಾನ ಇದು ಆನಂದ ಅಥವಾ ಅಖಂಡ ಅಥವಾ ಅನಂತ ಇದು ಮೊದಲನೇ ಪಾಠ ಯಾಕೆ ಹಾಗೆ ಹೇಳಿದ್ದಾರೆ ಅಂದ್ರೆ ಈ ಜಗತ್ತಲ್ಲಿ ನಾವು ನೋಡ್ತಾ ಇರೋದೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಆಗ್ತಾ ಇರುವುದರ ಹಿಂದೆ ಬದಲಾಗದೇ ಇರುವ ಒಂದು ಚೈತನ್ಯ ಇದೆ ಅದಲ್ವಾ ಆ ಚೈತನ್ಯ ಇರುವುದರಿಂದಲೇ ಇದೆಲ್ಲದರ ಬದಲಾವಣೆಗಳು ನಮಗೆ ಬರ್ತಾ ಇರೋದು ನಮ್ಗೆ ಇದೆಲ್ಲದರ ಜ್ಞಾನ ನಮ್ಗೆ ಇದೆಲ್ಲವೂ ನಮ್ಗೆ ಅರಿವಿಗೆ ಬರ್ತಾ ಇರೋದಕ್ಕೆ ಕಾರಣ ಏನು ಇದು ಜ್ಞಾನ ಸ್ವರೂಪ ಹೌದಲ್ವೋ ಇಲ್ಲೆಲ್ಲವೂ ನಾವು ಜಗತ್ತಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬನಿಗೂ ಬೇಕಾಗಿರೋದು ಸುಖಾನೇ ಎಲ್ಲರೂ ಅದನ್ನೇ ಬಯಸ್ತಾ ಇದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಂದು ಹುಳಕ್ಕೂ ಪ್ರತಿಯೊಂದು ಜೀವಕ್ಕೂ ಬೇಕಾಗಿರೋದು ಆನಂದವೇ ಯಾಕೆ ಮೂಲದಲ್ಲಿ ಇದು ಪೂರ್ಣ ಯಾವ ಸ್ವರೂಪ ಆನಂದ ಸ್ವರೂಪ
ಇದು ಆನಂದ ಸ್ವರೂಪ, ಇದು ಸತ್ಯ ಸ್ವರೂಪ, ಇದು ಜ್ಞಾನ ಸ್ವರೂಪ ಅಂತ ಈಶಾವಾಸ್ಯ ಹೇಳಿ ನೋಡಿ. ಯಾಕೆಂದರೆ ಇದು ಸಚ್ಚಿದಾನಂದ ರೂಪ ಆಗಿರತಕ್ಕಂಥ ಭಗವಂತನೇ ಈ ದೃಷ್ಟಿಯಲ್ಲಿ ನಾವು, ಈ ದೃಷ್ಟಿಯಿಂದಲೇ ನಾವು ನೋಡಬೇಕು. ಯಾರ್ಯಾರು ಅಧ್ಯಯನ ಮಾಡ್ತಿರೋ ಅವರಿಗೆ ಈ ದೃಷ್ಟಿ ಇರಬೇಕು. ಈ ದೃಷ್ಟಿ ಇದ್ರೆ ಮಾತ್ರವೇ ನಮಗೆ ಈ ಜಗ ಈ ಉಪನಿಷತ್ ಈ ಉಪನಿಷತ್ ಹೇಳತಕ್ಕಂಥ ಮೂಲ ಗೊತ್ತಾಗತ್ತೆ, ಮೂಲ ಮಂತ್ರ. ಈ ಜಗತ್ತಿನಲ್ಲಿ ಇರತಕ್ಕಂಥ ಯಾವ್ಯಾವುದು ನಿತ್ಯ ನಿರಂತರ ಬದಲಾವಣೆ ಆಗುತ್ತಿದೆಯೋ ಅದರ ಹಿಂದೆ ಇರತಕ್ಕಂಥದ್ದು ಪರಮಾತ್ಮನೇ ಅನ್ನುವ ಈಶ್ವರ ದೃಷ್ಟಿಯಿಂದ ಇದನ್ನು ನೋಡತಕ್ಕದ್ದು ಅಲ್ವಾ. ಹಾಗಾದ್ರೆ ಏನಂತ ಅರ್ಥ ಆಯಿತು, ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ನಾವು ಯಾವ್ಯಾವ ವಸ್ತುವನ್ನ ವ್ಯಕ್ತಿಯನ್ನ ಪಡೀತೀವಿ ಮಾಡ್ತೀವಿ ಸುಖ ದುಃಖ ಅಂತ ಹೋರಾಡ್ತೀವಿ ಎಲ್ಲ ಮಾಡ್ತಾ ಇದೀವೋ ಇದೆಲ್ಲವೂ ಕೂಡ ಏನಾಗಿದೆ ಮುಂದಿನ ತೇನ ತ್ಯಕ್ತೇನ ಮುಂಜೀತ. ಆದ್ರೆ ಹಾಗಾದ್ರೆ ಎಲ್ಲನೂ ಅವನಿಗೆ ಸೇರಿದ್ದು ಮೇಲೆ ನಮ್ದೇನಿಲ್ವಲ್ಲ, ನಾವೇನ್ ಮಾಡೋ ಹಾಗಿಲ್ವಲ್ಲ ಅಂತ ಮನುಷ್ಯನಿಗೆ ಸಹಜವಾಗಿ ಹೌದಾ. ಆವಾಗ ಎಷ್ಟು ಸುಂದರವಾಗಿರತಕ್ಕಂಥ ಈ ವಾಕ್ಯವನ್ನು ಹೇಳ್ತಾರೆ ಮಹರ್ಷಿಗಳು. ಆ ಋಷಿಮುನಿ ನೋಡಿ, ಈಶಾವಾಸ್ಯೋಪನಿಷತ್ತಿನ ಮಹರ್ಷಿಯ ಉದ್ಗಾರವನ್ನು ನೋಡಿ. ಆ ಉದ್ಗಾರ ಹೇಗಿದೆ ಅಂದ್ರೆ ತೇನ ತಕ್ತೇನ ಭುಂಜೀತ. ತೇನ ತಕ್ತೇನ, ತೇನ ಅಂದ್ರೆ ಅವನಿಂದ, ಅವನಿಂದ ಅಂದ್ರೆ ಅವನು ಅಂತ ಗಂಡಸು ಅಂತ ಬಂದ್ಬಿಡ್ತಲ್ಲ ಇಲ್ಲಿ ಅಂತ ನೀವು ಅನ್ಕೋಬಾರ್ದು. ವ್ಯಾಖ್ಯಾನಗಳಲ್ಲಿ ಇರೋದ್ರೆ ತೇನ ಅಂದ್ರೆ ಅವನ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಅದು ಅನ್ನುವ ಸದ್ವಸ್ತುವಿನಲ್ಲಿ ಅದು ಹಾಗೆಯೇ ಇದ್ದುಕೊಂಡು ಅದರ ಶಕ್ತಿ ಮಾತ್ರವೇ ಎಲ್ಲ ಕಡೆ ಪ್ರಸಾರದಲ್ಲಿ ಆಚೆ ಕಡೆ ನಮ್ಗೆ ಕಾಣ್ತಾ ಇರೋದವನ ಶಕ್ತಿ ಮಾತ್ರ, ಅವನು ಕಾಣೋದಿಲ್ಲ ನೋಡಿ. ಆ ಪರಮ ಆ ಪರಬ್ರಹ್ಮ ವಸ್ತು ಇದೆಲ್ಲ ಅದು ಕಾಣೋದಿಲ್ಲ. ಆದರೆ ಪರಬ್ರಹ್ಮ ವಸ್ತುವಿನಿಂದ ಬಂದಂತಹ ಆ ಶಕ್ತಿ ಪಾತಗಳೆಲ್ಲ ಪ್ರಕೃತಿಯ ರೂಪದಲ್ಲಿ ನಮಗೆ ಕಾಣ್ತಾ ಇದೆ. ಪ್ರಕೃತಿಯ ರೂಪದಲ್ಲಿರುವುದೆಲ್ಲವೂ ಕೂಡ ಗರ್ಭಧಾರಣೆಯನ್ನು ಮಾಡುವಂತೆ ಕಾಣ್ತಾ ಇದೆ ಹೌದಲ್ವಾ. ಒಂದರಿಂದ ಒಂದು ಹುಟ್ಟಿತು ಅಂತ ಅನ್ನುವಾಗ ನಾವು ಅದನ್ನ ಬೀಜವನ್ನ ನಾವು ನೋಡ್ತೀವಿ, ಬೀಜದಿಂದ ಬಂದದ್ದಾಗ ಅದರ ಗರ್ಭವನ್ನು ನೋಡ್ತಾ ಇದೆ. ಆದ್ದರಿಂದ ಪ್ರಕೃತಿಯನ್ನು ಸ್ತ್ರೀಯಾಗಿಯೋ ಹೌದಲ್ವೋ ಆ ಪುರುಷನನ್ನ ಆ ನಮಗೆ ಬಾಡಿ ನಮ್ಗೆ ಗೊತ್ತಾಗ ಬೋಧಕ್ಕೋಸ್ಕರವಾಗಿ ಪುರುಷ ಅಂದ್ರೆ ಗಂಟು ಅಂತ ಇದೆ. ಆದ್ರೆ ಪುರ ಅಂದ್ರೆ ಏನು, ಬ್ರಹ್ಮಾಂಡ ಪಿಂಡಾಂಡವೋ ಪುರವೇ, ಅದರೊಳಗಡೆ ಇರುವ ಈಶ ಅದರಲ್ಲಿರ್ತಕ್ಕಂತ ಒಡೆತನ ಈಶ ಅನ್ನೋದಕ್ಕೆ ಅರ್ಥ. ಆದರೆ ಎಲ್ಲವೂ ಕೂಡ ಅಕ್ಷರ ದೃಷ್ಟಿಯಿಂದ, ಮಹದೃಷ್ಟಿಯಿಂದ, ಈಶ್ವರ ದೃಷ್ಟಿಯಿಂದ, ಆನಂದ ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ ಅದು ಪೂರ್ಣವೇ ಹತ್ತನೇ. ಅದರಿಂದ ಪೂರ್ಣಮದ ಪೂರ್ಣಮಿದಂ. ಆಮೇಲೆ ತೇನ ತಕ್ತೇನ ಭುಂಜೀತ, ತೇನ ಅವನಿಂದ ಬಂದದ್ದು ಅಂತ ತಿಳಿ. ಅವನಿಂದ ತ್ಯಾಗವಾಗಿ ಬಂದದ್ದು, ಅವನಿಂದ ವಿಸರ್ಜಿಸಲು ಬಂದದ್ದು, ಅವನಿಂದ ಬಿಟ್ಟು ಬಂದದ್ದು, ಅವನಿಂದ ಹೊರಟು ಬಂದದ್ದನ್ನ ತೇನ ತಕ್ತೇನ ಭುಂಜೀತ. ನೋಡಿ, ತ್ಯಾಗ ಮಾಡಿ ತಿನ್ಬೇಕಂತ. ತ್ಯಾಗ ಮಾಡಿ ತಿನ್ನೋದು ಅಂದ್ರೇನು, ಯಾವಾಗ ಯಾವುದು ನನ್ನದಲ್ಲವೋ, ಯಾವುದರ ಒಡೆತನವೆಲ್ಲವೂ ಅವನಿಗೆ ಆ ಪೂರ್ಣತ್ವಕ್ಕೆ ಸೇರಿದೆಯೋ ಅದರಲ್ಲಿ ನನಗೆ ಒಡೆತನ ಇರಬಾರದು. ಹಾಗಾದರೆ ನಾನು ಇಲ್ಲಿ ಮೊದಲು ತ್ಯಾಗ ಮಾಡಬೇಕಾದ್ದೇನು ಸೂಚ್ಯವಾಗಿ ಹೇಳಿದ್ದಾರೆ ಆಗಿನ ಋಷಿಮುನಿಗಳು ಹೌದಲ್ವ. ಇದು ನನ್ನದು ಅಂದರೆ ಅಹಂಕಾರ ಸಲ್ಲದು ಮೊದಲನೇದು. ತೇನ ತೆಕ್ತೇನ ಹೌದಾ, ಇದು ಬಂದಿರೋದು ಅವನಿಂದಲೇ, ಅವನ ಕೊಡುಗೆ ಇದು, ಅವನು ಕೊಟ್ಟಿರತಕ್ಕಂಥದ್ದು ಕೃಪೆ ಇದು ಹೌದಾ. ಇದನ್ನು ನಾವು ಹೇಗೆ ಮಾಡಬೇಕು, ಇಲ್ಲಿ ಎಲ್ಲರೂ ಸುಖವನ್ನು ಪಡಬಾರದು, ಯಾವುದನ್ನು ಬಳಸಬಾರ್ದು ಅಂತ ಹೇಳ್ತಾ ಇಲ್ಲ ಈ ಋಷಿಮುನಿ. ಋಷಿಮುನಿ ಹೇಳ್ತಾ ಇದ್ದಾರೆ ತೇನ ತೆಕ್ತೇನ ಭುಂಜೀತ, ಇದನ್ನು ನೀವು ಅನುಭವಿಸಬೇಕು, ಇದನ್ನು ಅನುಭೋಗಿಸಬೇಕು. ಹೇಗೆ, ಅವನು ಇದನ್ನು ನಮಗೆ ಕೊಟ್ಟಿಯಾನೆ ಅಂತ ಅಂದಮೇಲೆ ನಮಗೆ ಅವನ ಕೃಪೆಯಿಂದಲೇ ಇದು ಬಂದಿದೆಯೋ ಹೊರತು ನನ್ನ ಪೌರುಷದಿಂದಲ್ಲ. ಈಗ ಒಂದು ವಾಕ್ಯ ನಿಮ್ಗೆ ಹೇಳ್ತೀನಿ. ಇಲ್ಲಿಂದ ಮುಂದಕ್ಕೆ ಯಾರ್ಯಾರು ಉಪನಿಷತ್ತನ್ನು ಅಧ್ಯಯನನೇ ಮಾಡ್ತೀನಿ ಅಂತ ನಿಜವಾಗಲೂ ಕೂತಿದ್ದೀರೋ, ಅದು ನಿಜವಾಗಲೂ ಖಚಿತವಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಎರಡು ವಾದವನ್ನು ಈ ಜಗತ್ತಿನಲ್ಲಿ ಹೇಳ್ತಾರೆ. ಒಂದು ವಿಧಿವಾದ, ಇನ್ನೊಂದು ಪೌರುಷವಾದ. ಪುರುಷವಾದ ಅಂದರೆ ಯಾವ್ಯಾವ ಆತನಿಗೆ ನಾನೇ ನನ್ನಿಂದಲೇ ಎಲ್ಲನೂ ಮಾಡ್ತಾ ಇರೋದು, ನನ್ನ ಸುಖ ನನ್ನ ದುಃಖ ಎಲ್ಲ ನಾನೇ ಮಾಡ್ತಾ ಇರೋದು ಅಂತ ಯಾರ ತಲೆಯಲ್ಲಿರುತ್ತೋ ಅವರು ಅವನ ಕರ್ಮಗಳನ್ನು ಅವಲಂಬಿಸಿ ಅವನ ಅದನ್ನೇ ನೋಡಿಕೊಂಡು ಇದೇ ಸರಿ ಅಂತ ತನ್ನ ದೇಹವನ್ನೇ ಅವಲಂಬಿಸಿ ಮಾಡ್ತಾ ಇರ್ತಾನಲ್ಲ ಅದೆಲ್ಲ ಪುರುಷವಾದ. ವಿಧಿವಾದ ಅಂದ್ರೆ ಏನರ್ಥ, ತೇನ ತೆಕ್ತೇನ ಭುಂಜೀತ, ನನ್ನದು ಅಂತ ಏನೂ ಇಲ್ಲ. ಇಲ್ಲಿ ನಾವೊಂದು ಗೆಸ್ಟ್ ಹೌಸಿಗೆ ಬಂದಿದ್ದೀವಿ, ಎಲ್ಲವೂ ಭಗವಂತನಿಂದಲೇ ಬಂದಿರೋದು, ಭಗವಂತನಲ್ಲೇ ವ್ಯಕ್ತವಾಗೋದು, ಭಗವಂತನಲ್ಲೇ ಇರೋದು, ಭಗವಂತನಲ್ಲೇ ಅದು ಲಯವಾಗೋದು ಅಂತ ಯಾವ ಆತನು ವಿಧಿಗೆ, ವಿಧಿ ಅಂದ್ರೆ ಅದೇ ಅರ್ಥ. ಅಂದ್ರೆ ಎಲ್ಲವೂ ಮೊದಲೇ ನಿರ್ಧಾರ ಆಗಿರುವುದು ವಿಧಿ ನೋಡಿ. ಅಲ್ಲಿ ನಿಷೇಧಗಳಿಲ್ಲ. ಭಗವದ್ ದೃಷ್ಟಿ ಅಂದ್ರೆ ಪರಮಾತ್ಮ ದೃಷ್ಟಿ, ಸದ್ವತ್ವಿನ ದೃಷ್ಟಿ ಏನಿದೆ, ದೇವರ ದೃಷ್ಟಿ ಅಂತ ಕರೀರಿ ಬೇಕಾದ್ರೆ, ಆತ್ಮದೃಷ್ಟಿ ಅಂತ ಬೇಕಾದ್ರೆ ಕರೀರಿ, ಅದರ ದೃಷ್ಟಿ ಏನಿದೆ ಅಂದ್ರೆ ಅಲ್ಲಿ ನಿಷೇಧ ಇಲ್ಲ, ವಿಧಿ ಹೌದಲ್ವ.
ವಿಧಿ ವೆಪ್ಪನಲ್ಲ ಅಂತ ಡಿವಿಜನ್ ಒಂದ್ ಕಡೆ ಬರೀತಾರೆ. ಆಮೇಲೆ ಮುಂದಕ್ಕೆ ಈಗ ಹಳೇ ಉಪನಿಷತ್ ಹೇಳ್ತಾ ಇರೋದ್ರಿಂದ ನಾವು ವಿಧಿ ಅಂದ್ರೆ ನೀ ಮಾಡಲೇಬೇಕಾದದ್ದು, ಆಗಲೇಬೇಕಾದದ್ದೇ ಆಗೋದು. ಅದಲ್ಲ ಮಳೆಯು ಬರುತ್ತದೆ, ಅದ ಗಾಳಿಯು ಬೀಸುತ್ತದೆ, ಸೂರ್ಯನು ಉದಯಿಸುತ್ತಾನೆ ಅಸ್ತಮಿಸುತ್ತಾನೆ, ಅದೆಲ್ವ ಸಮುದ್ರವು ಆಳವಾಗಿದೆ, ಆಕಾಶವು ಅಗಲವಾಗಿದೆ, ಆಕಾಶವು ನೀಲಿಯಾಗಿ ಕಾಣುತ್ತಿದೆ. ಇದ್ಯಾವುದು ಪುರುಷನಿಂದ ಆಗಿರೋದಿಲ್ಲ, ಮನುಷ್ಯನಿಂದ ಆದದ್ದಲ್ಲ ಇದೆಲ್ಲ. ಅದಲ್ವ ಭೂಮಿಯು ಹೀಗಿದೆ, ಇದರ ಒಳಗಡೆ ನೀವೇನಾದ್ರೂ ಸರ್ಗವನ್ನು ತಗೊಂಡು ವಿಸರ್ಗದಲ್ಲಿ ಅದು ಇದು ಮಾಡ್ತೀನಿ ಅಂತ ಅನ್ನತಕ್ಕಂಥ ವಿಜ್ಞಾನವನ್ನು ನಾವು ಹೇಳ್ಬೋದೇ ಹೊರತು, ಆದರೆ ವಿಜ್ಞಾನಕ್ಕೆ ಮೂಲವಾದ ಜ್ಞಾನ ಬಂದಿರೋದೆಲ್ಲಿಂದ? ಪೂರ್ಣಮದ ಪೂರ್ಣಮಿದಂ. ಹಾಗಾದ್ರೆ ನಾವು ಈ ಜಗತ್ತಲ್ಲಿ ನೋಡುವ ಜೀವನೋಪಾಯಕ್ಕೆ ಇರತಕ್ಕಂಥ ಯಾವ್ಯಾವುದು ಜ್ಞಾನವನ್ನ ವಿಜ್ಞಾನವನ್ನೆಲ್ಲ ಕರಿತೀವೋ ಅದೆಲ್ಲವೂ ಮೂಲ ಜ್ಞಾನದ ಶಾಖೆಗಳು. ದೇರ್ ಇಸ್ ನಥಿಂಗ್ ಬಿಗರ್ ದ್ಯಾನ್ ದಟ್. ಯಾವ ಒಂದನ್ನ ತಿಳಿದರೆ ಮಿಕ್ಕ ಏನನ್ನು ತಿಳಿಯಬೇಕಾಗಿಲ್ಲವೋ ಅಥವಾ ಎಲ್ಲವನ್ನ ತಿಳಿದಂತಾಗುತ್ತದೋ ಅಂತಹುದು ಇದು ಈ ಜ್ಞಾನ. ಪರಮಾತ್ಮ ಜ್ಞಾನ ಅಂದ್ರೆ ಅದು ಸುಜ್ಞಾನ ಅಂತ ಅದು ಅರ್ಥ. ಆದ್ದರಿಂದ ತೇನ ತೆಕ್ತೇನ ಭುಂಜೀತ ಅಂದ್ರೆ ಈ ಜಗತ್ತಿನಲ್ಲಿ ಏನನ್ನ ಬಿಡಬೇಕು, ಏನನ್ನ ಬಿಟ್ಟು ಏನನ್ನ ಭೋಗಿಸಬೇಕು, ಏನನ್ನ ತಿನ್ನಬೇಕು ಅನ್ನೋದು ಬಹಳ ಮುಖ್ಯವಾದ. ಈ ವಿಧಿವಾದ ಪೌರುಷವಾದದಲ್ಲಿ ಬಹಳ ಹಿಂದೆ ಇದಕ್ಕೊಂದು ಉದಾಹರಣೆಯನ್ನ ಇದೆ, ಉದಾಹರಣೆ ಇದೆ. ಹಿಂದೆ ಒಮ್ಮೆ ಒಬ್ಬ ವಿಜ್ಞಾನಿಯನ್ನ ಬಹಳ ಒಬ್ರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ, ಗ್ರೀಕ್ ದೇಶದ ವಿಜ್ಞಾನಿಯನ್ನು ಒಂದು ಪ್ರಶ್ನೆ ಕೇಳ್ತಾರೆ, ಈ ಜಗತ್ತಿನಲ್ಲಿ ನಿಜವಾಗಲು ಸರಿಯಾದ ತತ್ವಜ್ಞಾನಿ ಯಾರು? ಇದು ಬಹಳ ಮುಖ್ಯವಾದದ್ದು. ಉದಾಹರಣೆ ನಾವು ಕೊಡ್ತಿರೋದು ಪೈಥಾಗರಸ್, ತೇರ್ ಗೊತ್ತಾ ನಿಮ್ಗೆಲ್ಲ? ಆ ಪೈಥಾಗರಸ್ ಅನ್ನೋನು ಒಬ್ಬ ವಿಜ್ಞಾನಿ, ಗ್ರೀಕ್ ವಿಜ್ಞಾನಿ. ಅವನ ಕೆಲವರು ಒಬ್ರು ಪ್ರಶ್ನೆ ಕೇಳ್ತಾರೆ, ಈ ಜಗತ್ತಿನಲ್ಲಿ ಯಾರು ನಿಜವಾದ ತತ್ವಜ್ಞಾನಿ? ಆತ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾನೆ. ಏನಂತ ಕೊಡ್ತಾನೆ, ಒಲಂಪಿಕ್ ನಡೀತಾ ಇರುವಾಗ ಅವನು, ಉದಾಹರಣೆ ನೋಡಿ ಹೇಗಿದೆ, ಒಲಂಪಿಕ್ ಅಲ್ಲಿ ಮೂರು ತರಹದ ಜನ ಬರ್ತಾರಪ್ಪ ನೋಡಿ, ಉದಾಹರಣೆ ಅವನು ಕೊಡ್ತಾನೆ, ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಲಂಪಿಕ್ ಅಲ್ಲಿ ಭಾಗವಹಿಸುವವನೊಬ್ಬ ಬರ್ತಾನೆ, ಅವನಿಗೆ ಕೀರ್ತಿ ಮತ್ತು ಪದಕ ಬೇಕು, ಅದ ಕಾರಣದಿಂದ ಅವನು ಬಂದಿದ್ದಾನೆ, ಹೌದಾ? ಆಮೇಲೆ ಒಲಂಪಿಕ್ ನಡೆಯುವಾಗ ಸುತ್ತಲೂ ಕೂಡ ವ್ಯಾಪಾರಸ್ಥರು ಬರ್ತಾರೆ, ಆ ಟೈಮಲ್ಲಿ ಬರೋರಿಗೆಲ್ಲರೂ ಅಲ್ಲಿ ವ್ಯಾಪಾರ ಮಾಡಿ ಲಾಭವನ್ನು ಗಳಿಸಬೇಕು ಅಂತ ಬರ್ತಾರೆ. ಇದೆರಡರ ಯಾವ ಉದ್ದೇಶವೂ ಇಲ್ಲದೆ ಒಬ್ಬ ಬರ್ತಾನೆ, ಅವನು ಈ ಒಲಿಂಪಿಕ್ ಗೇಮನ್ನು ನೋಡಿ ತುಂಬ ಆನಂದ ಪಡ್ತಾನೆ, ಆ ಮೂರನೆಯವನೇ ನಿಜವಾದ ತತ್ವಜ್ಞಾನಿ. ಏನಾಗಂದರ್ಥ, ಈ ಜಗತ್ತಿನಲ್ಲಿ ನಾವು ಯಾವಾತನು ಇಲ್ಲಿರುವ ಎಲ್ಲ ಲೀಲೆಗಳನ್ನು ನೋಡುತ್ತಾ, ಇದೆಲ್ಲ ಒಲಿಂಪಿಕ್ ಓಟಗಳು, ಮನುಷ್ಯ ಯಾವುದರಿಂದ ಓಡ್ತಾ ಇರ್ತಾನೆ, ಹೌದಾ ಅಲ್ಲೋ, ಅದು ಬೇಕು ಇದು ಬೇಕು ಅಂತಾನೆ. ಏನೇನೋ ಹೆಣ್ಣಾಗಲಿ ಗಂಡಾಗಲಿ ತಮ್ಮ ಜೀವಿತದಲ್ಲಿ ಏನನ್ನೋ ಬಯಸುತ್ತಾ ಏನನ್ನೋ ತಡಕಾಡುತ್ತಾ ಓಡಾಡ್ತಾ ಇರ್ತಾರಲ್ಲ, ಅವರೆಲ್ಲರೂ ಏನಕ್ಕೋ ಬಂದಿದ್ದಾರೆ, ಹೌದಲ್ವಾ? ಆದರೆ ಇನ್ನೊಬ್ಬರು ಅವ್ರನ್ನೆಲ್ಲ ಬಳಸ್ಕೊಂಡು ವ್ಯಾಪಾರ ಮಾಡಿ ತಮ್ಮದೇನೋ ಮಾಡ್ಕೊಳ್ಬೇಕು ಅನ್ನೋ ಒಂದು ವರ್ಗ ಇರುತ್ತೆ. ಆದರೆ ಮೂರನೇ ವರ್ಗ ಸೈಲೆಂಟ್ ಆಗಿ ಇದೆಲ್ಲ ಆಗುವ ಲೀಲೆಯನ್ನು ನೋಡ್ತಾನೆ, ಹೌದಲ್ವಾ? ಹಾಗಾದರೆ ಪ್ರೇಕ್ಷಕನಿಗೆ ನಿಜವಾದ ಆನಂದವೋ ಅವರಿಬ್ರಿಗೋ? ಹಾಗಾದರೆ ನಾವು ಈ ಜಗತ್ತಲ್ಲಿ ಮಾನವ ಜನ್ಮ ತೆಗೆದುಕೊಂಡಾಗ ನಾವು ಯಾವ ರೀತಿ ಯಾವ ದೃಷ್ಟಿಯಲ್ಲಿ ನೋಡಬೇಕಿದು? ಪ್ರೇಕ್ಷಕನ ದೃಷ್ಟಿಯಲ್ಲಿ ನೋಡಬೇಕು. ಪ್ರೇಕ್ಷಕನ ದೃಷ್ಟಿಯಲ್ಲಿ ನೋಡೋದು ಅಂತಂದ್ರೇನೆ ನಾವು ಈಶ್ವರ ದೃಷ್ಟಿಯಿಂದ, ಪರಮಾತ್ಮರ ದೃಷ್ಟಿಯಿಂದ ನೋಡಬೇಕು. ಈಶಾವಾಸ್ಯಮಿದಂ ಸರ್ವಂ, ಇದಂ ಅಲ್ಲಿಂದನೇ ಬಂದಿರೋದು, ಅದರಿಂದ ಬಂದದ್ದು ಇದು, ಹೌದಾ? ಆದರೆ ಇಲ್ಲಿ ನಾವು ಹೇಗೆ ಇದನ್ನು ಮಾಡ್ಕೊಳಕ್ಕಾಗಲ್ಲ, ಯಾಕೆ ನಮ್ಗೆ ಆ ಥರ ಆಗುತ್ತೆ ಅನ್ನೋದಕ್ಕೆ ಒಂದು ಸತಿ ಚಿನ್ಮಯಾನಂದರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಈಶಾವಾಸ್ಯ ಮಾಡುವಾಗ ಅವರು ವ್ಯಾಖ್ಯಾನದಲ್ಲಿ ಒಂದು ಕಡೆ ಬರೀತಾರೆ, ಮದ್ರಾಸಿನಲ್ಲಿ ಒಂದು ಸತಿ ಈ ಈಶಾವಾಸ್ಯ ಉಪನಿಷತ್ತು ಮಾಡ್ತಾ ಇದ್ದಿರುತ್ತೆ. ಆಗ ಒಬ್ಬ ಫಾರಿನರ್ ಬಂದಿದ್ದಾರೆ, ಬಂದಾಗ ಅವನಿಗೂ ಇವರು ಏನೋ ಒಂದು ಉದಾಹರಣೆ ಕೊಡ್ತಾ, ಒಂದು ಬಾಳೆಹಣ್ಣಿನ ಉದಾಹರಣೆಯನ್ನು ಕೊಡ್ತಾ ಇದ್ದರು, ಅದಕ್ಕೆ ಬನಾನಾ ಅಂತ ಹೇಳಿ ಬಳಸಿದ್ರು. ಅವನು ಅರ್ಜೆಂಟಾಗಿ ಅವತ್ತೇ ಊರಿಗೆ ಹೋಗಬೇಕಾಗಿತ್ತು, ಊರು ಹುಟ್ಟೋದಂತೆ, ಇನ್ನು ದಾರ ಬಿಟ್ಕೊಂಡು ತಿರ್ಗಾ ಬರಬೇಕಾಗಿತ್ತು, ನಿಮಗೆ ಬರ್ತೀನಿ ನಾನು ಬಂದು ನಿಮ್ಮ ವ್ಯಾಖ್ಯಾನ ಕೇಳ್ತೀನಿ ಅಂತೇಳಿ ಹೋಗಿದ್ದಾನೆ. ಹೋಗುವಾಗ ಅವನೇನು ಮಾಡ್ಯಾನೆ, ಹೋಗ್ಬಿಟ್ಟು ಹೋಟೆಲ್ಗೆ ಬನಾನಾ ಅಂತ ಹೇಳಿದ್ರಲ್ಲ ಇವರು ಅಂತ ಹೇಳಿದ್ದಾರೆ, ಪ್ಲಾಂಟನ್ ಅಂತ ಹೇಳಿದ್ದಾರೆ, ಅದನ್ನು ಅವನು ಅದ್ರವ್ರಿಗೂ ನಮ್ಮ ಇಂಡಿಯನ್ ಇದು ಗೊತ್ತಿಲ್ಲ ಅವ್ನು ಯಾವ ಥರ ಅಂತ. ಅದಕ್ಕೋಸ್ಕರ ಅವನೇನು ಮಾಡ್ಯಾನೆ, ಬನಾನಾ ಅನ್ನೋ ಪದ ಕೇಳಿಲ್ಲ, ಪ್ಲಾಂಟನ್ ಕೇಳಿದ, ಅಲ್ಲಿ ಹೋಟೆಲಲ್ಲಿ ಗೆಟ್ ಮೀ ಬನಾನಾ ಅಂದ್ಯಾನೆ. ಅದು ಸ್ಟಾರ್ ಹೋಟೆಲ್ ಫಾರಿನರ್ ಇಟ್ಕೊಂಡಿರೋದಲ್ವಾ. ಅದಕ್ಕೆ ಅವರೇನು ಮಾಡ್ಯಾರೆ, ಎರಡು ಬಾಳೆಹಣ್ಣನ್ನ ಒಂದು ಸಿಲ್ವರ್ ತಟ್ಟೆನಲ್ಲಿ ಒಂದು ಸಿಲ್ಕ್ ಬಟ್ಟೆ ಹಾಕ್ಬಿಟ್ಟು ಎರಡು ಬನಾನ ತಂದು ಇಟ್ಟಿದ್ದಾರೆ. ಇಟ್ಬಿಟ್ಟು 240 rupees ಬಿಲ್ಲು. ಇವನು ಏನು ಮಾಡ್ದ, ಅರ್ಜೆಂಟ್ ಅರ್ಜೆಂಟು ಏನು ನೋಡೋಣ ಅಂತ ಅದನ್ನು ತೊಗೊಂಡ, ಇದನ್ನ ಅಗದ, ಅಸಹ್ಯ ಆಗುತ್ತೆ ಅವನಿಗೆ, ಕೊಟ್ಟೋಗ್ಬಿಟ್ಟ. ವಾಪಸ್ ಬಂದ್ಮೇಲೆ ಇವ್ರ ಪ್ರವಚನಕ್ಕೆ ತಿರುಗಿ ಹೋದ. ಅವಾಗ ಈ ಶ್ಲೋಕನೇ ಮಾಡ್ತಾ ಇದ್ರು ಅವರು,
ಆವಾಗ ಅವನು ಕೇಳ್ದ, ಬನಾನಾ ವಾಟ್ ಯು ಟೋಲ್ಡ್ ಲಾಸ್ಟ್ ಟೈಮ್ ವಾಸ್ ವರ್ಸ್ಟ್ ಇನ್ ಯುವರ್ ಬನಾನಾ, ಇಟ್ ಇಸ್ ವರ್ಸ್ಟ್ ಐ ನೆವರ್ ದಿಸ್ ಥಿಂಗ್ ಆ್ಯಂಡ್ ಯು ಹ್ಯಾಸ್ ಚಾರ್ಜ್ ಮೋರ್ 240 rupees ಆಲ್ಸೋ ಆ್ಯಂಡ್ ದಟ್ ಬನಾನಾ ವಾಸ್ ಹೋಪ್ಲೆಸ್ ಥಿಂಗ್ ಅಂತ ಹೇಳ್ತಾರೆ. ಅವಾಗ ಇವರೇನು ಮಾಡ್ತಾರೆ, ಇವ್ರಿಗೆ ಅರ್ಥ ಆಗೋಗ್ಬಿಡ್ತು ಇವ್ನು ಏನು ಮಾಡಿರ್ಬೋದು ಅಂತ. ಶಿಷ್ಯನ ನಾವು 2 ಬಾಳೆಹಣ್ಣು ತೊಗೊಬೋಪ್ಪ ಅಂತ ಅವ್ನು ಹೋಗ್ತಾನೆ, 5 rupees ಕೊಟ್ಟರು ಬಾಳೆಹಣ್ಣು ಅಂತಾರೆ, ಇತ್ತೊಬ್ಬ ತಿನ್ನು ಅಂತಾರೆ. ನಾನು ಐ ಡೋಂಟ್ ಇಟ್ ಈಟ್ ಇಟ್ ಅಂತ ಅವ್ನು ತೊಗೊಂಡು ತಿಂತಾನೆ. ನೋ ತೇನ ತೆಕ್ತೇನ ಭುಂಜೀತ, ಉದಾಹರಣೆ ಕೊಡ್ತಾರೆ. ಈ ಜಗತ್ತಿನಲ್ಲಿ ರಾಗ ಇದೆ, ದ್ವೇಷ ಇದೆ, ಬೇಕು ಬೇಡಗಳಿದೆ, ಎಲ್ಲವೂ ಇದೆ, ಹೌದಲ್ವೋ? ನಾವು ನಿಜವಾಗಲೂ ಆನಂದ ಸ್ವರೂಪರಾಗಿರೋರು ಬಾಳೆಯ ಹಣ್ಣಿನ ಮೇಲೆಯನ್ನು ಸಿಪ್ಪೆಯನ್ನು ಬಿಡಿಸಿ ಒಳಗಿರುವ ತಿರುಳನ್ನು ತಿನ್ಬೇಕಲ್ವಾ? ಹಾಗಾದ್ರೆ ಈ ಜಗತ್ತಿನಲ್ಲಿ ಹೊರಳಿರುವ ಒಳಗಡೆ ಇರತಕ್ಕಂಥ ತಿರುಳು ಯಾವುದು? ಪರಮಾತ್ಮನೇ, ಆನಂದ ಸ್ವರೂಪ ಯಾರು? ಈ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಆವರಿಸಿಕೊಂಡಿರೋದು, ಎಲ್ಲವನ್ನೂ ವ್ಯಾಪ್ತವಾಗಿರತಕ್ಕಂಥ ವಿಷ್ಣು ಭಾವ ಯಾವುದು? ಆನಂದ ಸ್ವರೂಪ ಒಳಗಿನ ತಿರುಳು. ನಾನು ನಾನು ಅನ್ನುತ್ತಾ ಇರುವುದು ನನ್ನ ತಿಳು ಆ ತಿರುಳು ಯಾವ್ದಪ್ಪ ಅಂದ್ರೆ ಆನಂದ ಸ್ವರೂಪ, ಜ್ಞಾನ ಸ್ವರೂಪ. ಇದು ಜ್ಞಾನಾನಂದ ಸ್ವರೂಪ, ಸತ್ಯ ಜ್ಞಾನಾನಂದ ಸ್ವರೂಪ ಅನ್ನೋದು ತಿರುಳು. ಆ ತಿರುಳು ಈ ಲೋಕದಲ್ಲಿದೆ, ಆ ತಿರುಳಿದೆ, ಆದ್ರೆ ಆ ತಿರುಳಿನ ಮೇಲೆ ಏನಿದೆ? ಸಿಪ್ಪೆ ಇದೆ. ಹಾಗಾದ್ರೆ ಮನುಷ್ಯ ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ಸಿಪ್ಪೆ ತೆಗೆದು ತಿನ್ಬೇಕಲ್ವಾ? ಹಾಗಾದ್ರೆ ಈ ಲೋಕದಲ್ಲಿ ಏನು ತಪ್ಪಿಲ್ಲ ಅಲ್ವಾ? ನಮಗೆ ಆ ಬರದೇ ಇರೋದು ಯಾವ್ದಪ್ಪ ಅಂದ್ರೆ ಸಿಪ್ಪೆಯನ್ನ ತೆಗೆದು ತೇನ ತೆಕ್ತೇನ ಬುಂಜೀತ. ಇದು ಹೇಳಿ ನೋಡಿ, ಉದಾಹರಣೆ ಇದೆರಡೂ. ಅದರಿಂದ ನಾವು ಇಲ್ಲಿ ಸಾಕ್ಷಿಯಾಗಿ ನೋಡತಕ್ಕಂತಹ ಭಾವವನ್ನು ಬೆಳೆಸಿಕೊಳ್ಳಬೇಕು. ಆವಾಗ ಈ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ವಿಚಾರಗಳು ಕೂಡ ಎಷ್ಟೇ ಈ ಜಗತ್ತಿನಲ್ಲಿ ಏನೇನು ನೋಡ್ತೀವೋ ಆ ನೋಡುವುದೆಲ್ಲವನ್ನು ಕೂಡ ಎಲ್ಲವೂ ಸಮರ್ಪಕವಾಗೇ ಇದೆ. ಆದರೆ ಇದು ಮಾನವನಿಗೆ ಮಾತ್ರ ಗೊತ್ತಾಗತಕ್ಕಂಥದ್ದು. ಅದರಲ್ಲೂ ಕೂಡ ಇದನ್ನು ತಿಳಿದು ನೋಡತಕ್ಕಂಥ ವಿಚಾರ ಇರಬೇಕು. ನಿಮ್ಮ ಎದುರುಗಡೆ ಬರುವ ಯಾವುದೇ ವಿಚಾರಗಳಾದರೂ ಕೂಡ ಮೊದಲು ಅದರಲ್ಲಿ ಅಕ್ಷರವನ್ನು ನೋಡಬೇಕು. ಆ ಅಕ್ಷರದಿಂದ ಉಂಟಾಗುವ ಮಹತ್ತನ್ನು ಗುರುತಿಸಬೇಕು. ಆ ಮಹತ್ತಲ್ಲಿ ಇರತಕ್ಕಂಥ ಸತ್ಯವನ್ನು ಜ್ಞಾನವನ್ನು ನೋಡಬೇಕು. ಅದು ಬಂದಿರೋದೇ ಅಲ್ಲಿಂದ ಅಂತ ನೀವು ನೋಡುವುದೇನಾರು ಆ ದಾರ್ಶನಿಕತ್ವ ನಿಮಗೆ ಬಂದು ಬಿಟ್ಟರೆ. ಈಶಾವಾಸ್ಯ ಉಪನಿಷತ್ತಿನ ಋಷಿಮುನಿ ಯಾರು? ನೀವೇ. ಅದಕ್ಕೋಸ್ಕರ ಅಲ್ಲಿ ಯಾರ ಹೆಸರು ಇಲ್ಲ, ಯಾರು ಬೇಕಾದ್ರೂ ನಿಮ್ಮ ಹೆಸರು ಬರ್ಕೋಬೋದು. ಅದಲ್ವ ಹೇಗೆಂದರೆ, ಹೀಗೆ ಗುರುಗಳ ಹತ್ರ ಒಂದು ದೊಡ್ಡ ಬೆಟ್ಟ, ಬೆಟ್ಟದ ಹತ್ರ ಹೋಗತಕ್ಕಂಥ, ಹಾಗಾಗಿ ಬೆಟ್ಟ ಹತ್ತಾರಲ್ಲಪ್ಪ ಆ ಟ್ರೆಕ್ಕಿಂಗ್ ಗಿಕ್ಕಿಂಗ್ ಮಾಡೋ ಶಿಷ್ಯರಿಗೆ, ಒಬ್ರಿಗೆ ಒಂದು ಐಡಿಯಾ ಬಂತಂತೆ. ಆ ಕೋಡುಗಲ್ಲಿನ ಮೇಲೆ ಹೋಗಿ ನನ್ನ ಹೆಸರನ್ನು ಬರೀಬೇಕು ಅಂತ ಇದನ್ನಲ್ಲ, ನೀವು ಆಶೀರ್ವಾದ ಮಾಡಿ ಗುರುಗಳು, ಹೋಗಿ ಬರಿ. ಭಾಳ ಸಾಹಸಪಟ್ಟು ಒಬ್ಬ ಶಿಷ್ಯ ಹೋದ, ಮೇಲ್ಗಡೆ ಹೋದ, ನೋಡ್ದ, ಅವನೇ ಅನ್ಕೊಂಬಿಟ್ಟಿಯಾನೆ ನಾನೇ ಫಸ್ಟ್ ಹೋಗಿರೋದು ಅನ್ಕೊಂಬಿಟ್ಟಿಯಾನೆ. ಭಾಳ ಕಷ್ಟಪಟ್ಟು ಮೇಲೆ ಹೋಗಿ ನೋಡ್ದ, ಆದರೆ ಆ ಬಂಡೆಯ ಮೇಲೆ ಒಂದಿಷ್ಟೇ ಇಷ್ಟು ಜಾಗನೂ ಇಲ್ಲ ಅವನ ಹೆಸರು ಬರೆಯೋಕ್ಕೆ. ಅಷ್ಟೊಂದು ಹೆಸರು ಬರ್ದಾಕ್ಬಿಟ್ಟಿಯಾರ ಇವನಲ್ಲಿ ಬರೀ. ಭಾಳ ದುಃಖ ಆಗೋಯ್ತು, ನಾನು ಎಷ್ಟೊಂದು ಶ್ರಮ ಪಟ್ಟೆ ಇಲ್ಲಿಗೆ ಬಂದಿದ್ದೀನಲ್ಲ, ತಿರ್ಗಾ ಇಳಿದ್ರು ದಗ ಇಳಿದು ಗುರುಗಳ ಹತ್ರ ಹೋದ, ಗುರುಗಳ ಹೇಗಾಯ್ತು ಅಂತ. ತಪ್ಪು ಈ ಲೋಕದಲ್ಲಿ ತಪ್ಪು ತಿಳ್ಕೊಂಡಿದ್ಯಪ್ಪ, ನೀನು ಹಾಗೆಲ್ಲ ಮಾಡಬಾರ್ದು, ಅಷ್ಟು ದೂರ ಹತ್ತಿದ್ಯಾ ತಾನೆ, ಏನು ಮಾಡ್ಬೇಕಪ್ಪ ನೀನು? ನಿನ್ನ ಹೆಸರು ಬರೆಯೋ ಉದ್ದೇಶ ನಿಂಗಿದ್ರೆ ಮೊದಲಿರುವ ಹೆಸರನ್ನು ಅಳಿಸಿಬಿಡು, ಅದ್ರ ಮೇಲೆ ಕೆತ್ತು, ನಿನ್ನ ಹೆಸರು ಕೆತ್ತು. ಈ ಜಗತ್ತಲ್ಲಿ ಯಾವಾಗಲೂ ಕೂಡ ಅಭಿಪ್ರಾಯಗಳ ಮೇಲೆಯೇ ಬದುಕು ಸಾಗುತ್ತಿದೆಯೇ ಹೊರತು ಸತ್ಯದರ್ಶನವನ್ನು ಮಾಡಬೇಕು ಅನ್ನತಕ್ಕಂಥ ಚಿಂತನೆ ಬರುವುದು ಬಹಳ ಕಡಿಮೆ ಜನಕ್ಕೆ, ಹೌದಲ್ವ? ಆದರೂ ಒಂದು ಹಾಲು ತುಂಬುವಷ್ಟು ಜನಕ್ಕೆ ಆ ಚಿಂತನೆ ಬಂದಿದೆ ಅಂತ ಅನ್ನೋದು ದೊಡ್ಡ ವಿಚಾರ. ಹಾಗಾದರೆ ಇನ್ನೂ ಉಪನಿಷತ್ತು ಅನ್ನೋದು ಸಾರ್ವಕಾಲಿಕವಾಗಿದೆ ಅನ್ನೋದಕ್ಕೆ ನೀವೇ ನಿದರ್ಶನ. ಎಷ್ಟೋ ಖುಷಿ ಅಲ್ವಾ? ಬಾ, ತೇನ ತೆಕ್ತೇನ ಬುಂಜೀತ ಅಂದ ಅರ್ಥ ಏನು? ನನ್ನ ರಾಗವನ್ನು, ನನ್ನ ದ್ವೇಷವನ್ನು ಎಲ್ಲವನ್ನ, ಹೌದಲ್ವ, ಪಕ್ವವಾಗಿರಬೇಕು, ಹಣ್ಣಾಗಿರಬೇಕು. ಬದುಕಿನಲ್ಲಿ ಯಾರು ಈ ಸತ್ಯವನ್ನು ದರ್ಶನ ಮಾಡಬಲ್ಲನೋ, ಯಾವ ಥರ ಇದನ್ನು ಅಕ್ಷರ ಮಹತ್ ಸತ್ಯ ಜ್ಞಾನ ಅಂತ ಅನ್ನತಕ್ಕಂಥದ್ದನ್ನ ಏನೇನು ಮಾಡಿದ್ರೆ ಹಿಂದೆಯಲ್ಲಿ ಹಿಂದಿನ ಅದು ಹಿಂದೆ ಕಾಣತಕ್ಕಂಥವನಾಗಿರ್ತಾನೋ ಅವನಿಗೆ ಈ ಉಪನಿಷತ್ತಿನಂತೆ ಜೀವನ ಮಾಡೋಕ್ಕಾಗತ್ತೆ. ನೀ ಯಾವ್ದಾದ್ರು ಡ್ರೆಸ್ ಹಾಕೊಂಡಿರಿ, ಯಾವ್ದಾದ್ರು ಮನೆಯಲ್ಲಿರಿ, ಏನಾದ್ರು ವ್ಯವಸ್ಥೆಯಲ್ಲಿರಿ, ಏನಾದ್ರು ಅಧಿಕಾರ ಇರಲಿ, ಈಗ ನಮ್ಗೆ ಅರ್ಥ ಆಗಿದ್ದೇನು? ಎಲ್ಲವೂ ಪೂರ್ಣದಿಂದಲೇ ಬಂದಿರೋದು, ಇರುವುದೆಲ್ಲವೂ ಪೂರ್ಣವೇ ಆಗಿದೆ, ಹೌದಲ್ವೋ? ಇದೆಲ್ಲವೂ ಪೂರ್ಣವಾಗಿರುವಾಗ ಇಲ್ಲಿ ಅಪೂರ್ಣವಾದದ್ದೇನು? ಅಪೂರ್ಣವಾದದ್ದು ಇದು ಪೂರ್ಣವಾಗಿದೆ ಎಂದು ತಿಳಿಯದೇ ಇರುವ ನಮ್ಮ ಜ್ಞಾನ ಮಾತ್ರವೇ, ಅದು ಅಪೂರ್ಣವಾಗಿದೆ. ಅದರಿಂದ ಇಲ್ಲಿ ಅಜ್ಞಾನ ಅನ್ನೋ ಪದವನ್ನು ಬೆಳೆಸಿಲ್ಲ ನೋಡಿ. ನನ್ನ ಜ್ಞಾನವು ಅಪೂರ್ಣವಾಗಿದೆ. ಯಾಕೆ ಹಾಗೆ ಹೇಳಿದರೆ, ಈ ನನ್ನ ಜ್ಞಾನವನ್ನು ಪೂರ್ಣ ಮಾಡಿಕೊಳ್ಳುವ ಸಂಭವವು ಈ ಮಾನವ ಜನ್ಮದಲ್ಲೇ ಇರೋದು, ಬೇರೆ ಪ್ರಾಣಿಗಳಿಗೆ ಇಲ್ಲವಲ್ಲ, ಗೊತ್ತಾನೆ? ಅದರಲ್ಲೂ ಬೇಕು ಅಂತ ಅನಿಸ್ಬೇಕು, ಅದು ಮಾಡಬೇಕು, ಆ ದಾರಿನಲ್ಲಿ ಹೋಗಬೇಕು. ಅದರಿಂದ ಇಲ್ಲಿ ಒಂದೊಂದು ಶಬ್ದವನ್ನು ನೋಡುವಾಗ
ತೇನ ತೆಕ್ತೇನ ಭುಂಜೀತ ಮಾ ಗೃಧಃ ಕಸ್ಯ ಸಿದ್ಧನಂ. ನೋಡಿ ನಾಲ್ಕನೇದು ಹೇಗಿದೆ, ಮಾ ಗೃಧಃ ಅಂದ್ರೆ ದುರಾಸೆ ಬೇಡ ಅಂತ. ಗೃಧಃ ಅಂದ್ರೆ ದುರಾಸೆ, ಮ ಬೇಡ ದುರಾಸೆ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪದ ತಿಳಿಸ್ತಾರೆ ಆ ಋಷಿ. ಕಸ್ಯ ಸಿದ್ಧನಂ, ಇಲ್ಲಿರುವ ಸಿದ್ಧನಂ ಅಂದ್ರೆ ಇಲ್ಲಿರತಕ್ಕಂಥ ಸಂಪತ್ತೆಲ್ಲ ಇದೆಯಲ್ಲ, ಇದು ಕಸ್ಯ ಯಾರದು ಪ್ರಶ್ನೆ ಕೇಳ್ತಾರ, ಯಾರದಪ್ಪ ಇದು ಸಂಪತ್ತು? ಮೇಲಿಂದ ತಿಳ್ಕೊಂಬಂದು ಶ್ಲೋಕ ಎಲ್ಲ ನೋಡ್ಕೊಂಬಂದು ಇಲ್ಲ, ಪೂರ್ಣಮದಃ ಪೂರ್ಣಮಿದಂ ಈಶಾವಾಸಮಿದಂ ಸರ್ವಂ. ಹೂ ಆರ್ ಯು ಮ್ಯಾನ್, ಹೂ ಆರ್ ಯು ಅಂತ ಕೇಳುತ್ತೆ ಮೊದಲನೇದೇನೆ ನೋಡಿ, ಎಷ್ಟು ರಿಲೆವೆಂಟ್ ಇದೆ ಎಲ್ಲ ಕಾಲಕ್ಕೂ ಎಲ್ಲವರೆಗೂ ಇದು ರಿಲೆವೆಂಟ್ ಅದಲ್ವ. ಅದರಿಂದ ಇಲ್ಲಿ ದುರಾಸೆ ಬೇಡ, ತೇನ ತೆಕ್ತೇನ ಭುಂಜೀತ, ಇದೆಲ್ಲ ಜಗತ್ತಲ್ಲಿರುವುದೆಲ್ಲವನ್ನು ಅನುಭೋಗ ಮಾಡು ಅನುಭವಿಸು, ಏನು ಏನು ಸಮಸ್ಯೆ ಇಲ್ಲಪ್ಪ ಅನುಭವಿಸಪ್ಪ ಅಂತ ಋಷಿ ದರ್ಶನವನ್ನು ಕಂಡು ತನಗೆ ತಾನೇ ಹೇಳ್ಕೊಂಡಿರ್ತಕ್ಕಂಥ ಉದ್ಘೋಷ ಇದು, ತಾನು ಕಂಡ ದರ್ಶನದ ಭಾಗ ಇದು, ಇದು ಯಾರಿಗೋ ಯಾರೋ ಯಾರೋ ಹೇಳಿರೋದಲ್ಲ ಇದು, ಅದನ್ನ ನಾವು ಕದ್ಕೊಂಬಂದು ನಿಮ್ಗೆ ಹೇಳ್ತಿದೀವಿ ಅನ್ನೋ ಥರ ಇದೆ. ಅದೆಷ್ಟು ಚೆನ್ನಾಗಿದೆ ನೋಡಿ, ದುರಾಸೆ ಬೇಡ ಅದಲ್ವ, ಆಸೆ ದುರಾಸೆ ಅತಿ ಆಸೆ ಅದಲ್ವ. ದುರಾಸೆ ಅಂದ್ರೆ ಏನು, ಅದಲ್ವ ಅಂದ್ರೆ ಬೇರೆಯವರನ್ನು ಕಿತ್ಕೊಂಡು ತಿನ್ಬಿಡೋದು ಅತಿ ಆಸೆ ಅಲ್ವಾ. ಆಸೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಇರಬೇಕು, ಆಸೆ ಇಲ್ಲದಿದ್ದರೆ ಪ್ರಗತಿ ಇಲ್ಲ ಹೌದಾ. ಆದ್ರೆ ಆಸೆ ಹೇಗಿರಬೇಕು, ನನ್ನ ಭಾಗಕ್ಕೆ ಬಂದಿದ್ದರಲ್ಲಿರುವ ದೋಷಗಳನ್ನ ಗುಣಗಳನ್ನ ತೆಗೆದು ಭುಂಜಿಸುವಂತಿರ್ಬೇಕು. ತೇನ ತೆಕ್ತೇನ ಭುಂಜೀತ, ಎಲ್ಲ ಮನುಷ್ಯರಿಗೂ ಉದಾಹರಣೆಗೆ ನೋಡಿ, ಎಲ್ಲರಿಗೂ ಉಸಿರಾಡುವ ಹಕ್ಕಿದೆ, ನೀವೆಲ್ಲ ಒಪ್ಪುತ್ತಿರೋ ಇಲ್ವೋ? ಯಾಕೆ ಉಸಿರಾಡುವ ಹಕ್ಕಿದೆ ಅಲ್ಲಿ, ಅದ್ರಲ್ಲಿ ಯಾರು ಜಗಳ ಕಾಯಿಲ್ಲ ಯಾಕೆ? ನಿನ್ನ ಉಸಿರು ನಾ ಕಿತ್ಕೊಂಡ್ಬಿಡ್ತೀನಿ ಎಕ್ಸಾಕ್ಟ್ಲಿ ಹೌದಾ ಇಲ್ವಾ. ಅದರ ಮೇಲೆ ಏನಾದ್ರು ಒಬ್ಬಂಗೆ ಪ್ರಭುತ್ವ ಸಿಗುವುದಾದ್ರೆ ಸಿಲಿಂಡರ್ ತುಂಬಿಟ್ಕೊಂಡ್ಬಿಟ್ಟಿಲ್ಲ ಇಲ್ಲ, ಸೂರ್ಯನ ಬೆಳಕಲ್ಲಿ ಯಾರು ಜಗಳ ಕಾಯ್ತಾ ಇಲ್ಲ, ಕುಯ್ಯುವ ಮಳೆಯಲ್ಲಿ ಜಗಳ ಕಾಯ್ತಾ ಇಲ್ಲ, ಸಮುದ್ರದ ನೀರಿನಲ್ಲಿ ಯಾರು ಹತ್ರಕ್ಕೆ ಹೋಗಲ್ಲ ಬೇಡಪ್ಪ ಹೌದಾ ಇಲ್ವಾ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಸಮುದ್ರದಲ್ಲಿ ತೇಲುತ್ತಿರುವ ನಮಗೆ ಸುತ್ತಲೂ ನೋಡುತ್ತಿರುವ ಅಲ್ವಾ, ವಾಟರ್ ವಾಟರ್ ಎವ್ರಿವೇರ್, ನಾಟ್ ಎ ಡ್ರಾಪ್ ಆಫ್ ವಾಟರ್ ಟು ಡ್ರಿಂಕ್ ಹೌದಾ. ನಮ್ಮ ಸಂಸಾರದಲ್ಲಿ ನಮ್ಗೆ ಅದೇ ಇರೋದು, ಎಲ್ಲ ಕಡೆನೂ ಸುಖ ಇದೆ, ನಾಟ್ ಎ ಡ್ರಾಪ್ ಆಫ್ ಹ್ಯಾಪಿನೆಸ್, ಐ ಡೋಂಟ್ ನೋ ವೈ. ಯಾಕೆ ಅಂದ್ರೆ ನಾವು ಮೂಲದಲ್ಲಿರುವುದನ್ನು ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದರ ಮೇಲೆ ಒಂದನ್ನ ಅಪಾದನೆ ಮಾಡಿದ್ದೇವೆ, ಅದ ಕಾರಣದಿಂದ ನಮಗೆ ಇಲ್ಲಿ ಭಗವಂತನ ದರ್ಶನ ಆಗೋದಿಲ್ಲ, ಅದರ ಮೇಲಿರುವ ಸಿಪ್ಪೆ ಮಾತ್ರ ನಮಗೆ ಕಾಣುತ್ತೆ. ಉದಾಹರಣೆಗೆ ನೋಡಿ, ಹೇಗೆ ನಾವು ಬದಲಾಗಬೇಕು ಅಂದ್ರೆ, ಒಂದು ಉದಾಹರಣೆ ಕೊಟ್ಟು ಹೇಳಿರ್ತೀನಿ ಅಷ್ಟೆ. ಬಿಸಿ ನೀರು ಅನ್ನೋದು ಒಂದು ಪದ, ಎಷ್ಟಕ್ಷರ ಇದೆ? ನಾಲ್ಕು ಅಕ್ಷರ ಇದೆ, ಬಿಸಿ ನೀರು. ಈ ನೀರು ತಣ್ಣಗಾದ್ರೂ ಆ ಅಕ್ಷರ ಮಾತ್ರ ಅದೇ, ಅಕ್ಷರ ಏನು ಬದಲಾಗಲ್ವಲ್ಲ, ಕರೆಕ್ಟಾ? ಬಿಸಿ ನೀರು ಅನ್ನುವಾಗ ಬಿಸಿ ಮತ್ತು ನೀರು ಎರಡೂ ಬೇರೆ ಬೇರೆ ಪದ ಅದಲ್ವಾ. ನಾಲ್ಕು ಅಕ್ಷರಗಳು ಮತ್ತು ಎರಡೆರಡು ಅಕ್ಷರದ ಎರಡು ಪದ, ಎರಡೆರಡು ಅಕ್ಷರದ ಎರಡು ಪದವನ್ನು ಸೇರಿಸಿದಾಗ ಬಿಸಿ ನೀರು ಅದಲ್ವಾ. ಇದು ಬಿಸಿ ನೀರು ಯಾವುದು, ಇದು ಬಿಸಿ ನೀರು, ಇದು ಬಿಸಿ, ಇದು ನೀರು ಅಂತಾನೆ. ಈಗ ಬಿಸಿ ಅನ್ನುವುದು ನೀರಿಗೆ ಸಂಬಂಧಪಟ್ಟಿದ್ದೋ ಅಗ್ನಿಗೆ ಸಂಬಂಧಪಟ್ಟಿದ್ದೋ? ಬಿಸಿ ಎನ್ನುವುದು ಅಗ್ನಿ ನೀರಿಂದ ಅಲ್ಲ, ಅಗ್ನಿ. ಆದ್ರೆ ನಾವು ಈ ನೀರಿಗೆ ಬಿಸಿಯನ್ನ ಸೇರಿಸಿ ಅಂದ್ರೆ ಅದರ ಮೇಲೆ ಆಪಾದನೆ ಮಾಡಿ ಬಿಸಿ ನೀರು ಅಂತ ಹೇಳ್ತೀವಿ. ನೀರು ಇದೆ, ಬಿಸಿ ಇದೆ, ಬಿಸಿ ನೀರು ಇದೆ. ಬಿಸಿ ಇಲ್ಲದಿದ್ದರು ನೀರಿಲ್ಲದಿದ್ದರು ಏನಿದೆ? ಇದೆ ಅನ್ನುವುದು ಇದೆ, ಇದೆ ಅನ್ನುವುದು ಅಕ್ಷರ ಅದು ಹೋಗೋದಿಲ್ವಲ್ಲ. ಇದೆ ಅನ್ನುವುದು ಪೂರ್ಣ ಯಾವಾಗಲೂ ತಿಳ್ಕೊಂಡಿರಿ. ಆ ಇದೆ ಇದೆ ಅನ್ನತಕ್ಕಂಥದ್ದು ಏನಿದೆ, ಎಕ್ಸಿಸ್ಟೆನ್ಸ್, ದಿ ನಾಲೆಡ್ಜ್ ಆಫ್ ಎಕ್ಸಿಸ್ಟೆನ್ಸ್ ಇದೆ ಅಂದ್ರೆ ಅವಾಗ ಏನಾಯ್ತು ನಿಮಗೆ, ಇರವಿನ ಅರಿವು, ಅರಿವು ಪ್ಯೂರ್ ನಾಲೆಡ್ಜ್, ಇರವಿನ ಅರಿವು. ಎಲ್ಲ ಏನು ಇದೆ, ಆ ಏನೋ ಒಂದು ಇದೆ, ಅದರ ಮೇಲೆ ಎಲ್ಲವೂ ಇದ್ದಂತಿದೆ, ಬಂದಂತಿದೆ, ಹೋದಂತಿದೆ, ಯಾವುದು ಅದೇ ಇದು. ಸೊ ಈಶಾವಾಸ್ಯಂ ಇದಂ ಸರ್ವಂ, ಆ ಈಶಾವೇ ಆಗಿರತಕ್ಕಂಥದ್ದೇ ಎಲ್ಲ ಕಡೆಯೂ ಓತಪೂರ್ವತವಾಗಿದೆ. ಹೇಗೆ ಪ್ರಾಣಾಯಾಮ ಮಾಡುವಾಗ ನಾವು ಕೂತ್ಕೊಂಡ್ರೆ ನಮ್ಮ ಸುತ್ತಲೂ ವಾಯುಮಂಡಲವೇ ಇದೆ, ನನ್ನ ಒಳಗಡೆ ಹೋಗ್ತಾ ಇರೋದು ವಾಯುವೇ ಆಗಿದೆ, ಒಳಗಡೆ ಇರೋದು ವಾಯುವೇ ಆಗಿದೆ, ಒಳಗಡೆಯಿಂದ ಹೊರಗಡೆ ಬರೋದು ವಾಯುವೇ ಆಗಿದೆ ಹೌದಲ್ವ. ಆದ್ರಿಂದ ಕರ್ಮೋಪಾಸನೆಯಲ್ಲಿ ಉಪಾಸನೆಯಲ್ಲಿ ವಾಯುವಿನ ಉಪಾಸನೆ ಮಾಡೋರು,
ಅಗ್ನಿಯನ್ನು ಉಪಾಸನೆ ಮಾಡೋರು, ವರ್ಣನನ್ನು ಉಪಾಸನೆ ಮಾಡೋರು, ಇದೆಲ್ಲವೂ ಉಪಾಸನಾ ಕಾಂಡದಲ್ಲಿ ನೀವು ಬೇಕಾದಷ್ಟು ನೋಡಬಹುದು. ಅರ್ಥ ಆಯ್ತಲ್ಲ? ಅದರಿಂದ ನಾನು ಈ ಮೊದಲನೇ ಶ್ಲೋಕದಲ್ಲಿ ನಿಮಗೆ ಏನನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಕ್ಷರ ಮಹತ್, ಪ್ರತಿಯೊಂದು ಶ್ಲೋಕ ಅಥವಾ ಎಲ್ಲೇ ಯಾವುದೇ ಗ್ರಂಥ ಬಂದರೂ, ಫಾರ್ ದಟ್ ಮ್ಯಾಟರ್ ನೀವು ಯಾವುದೇ ಕಾದಂಬರಿ ಹೋದರೂ ನಿಮ್ಗೆ ಈಸಿಯಾಗಿ ಗೊತ್ತಾಗಬೇಕಾರಿದೆ, ಪ್ರತಿಯೊಂದು ಅಕ್ಷರದ ಹಿಂದೆಯೂ ಇರತಕ್ಕಂಥದ್ದು ಅದೇ, ಅದರಿಂದ ಬಂದದ್ದು ಅಕ್ಷರ, ಅಕ್ಷರಗಳು ಜೋಡಿಸಿದರೆ ಪದ, ಮಹತ್ತಾಗತ್ತೆ ಹೌದಲ್ವ? ಆ ಮಹತ್ತಿಗೆ ಸತ್ಯ ಮತ್ತು ಜ್ಞಾನ ಸೇರಿಕೊಂಡಾಗ ಅದು ಆನಂದವಾಗತ್ತೆ. ಆದ್ದರಿಂದ ನಮಗೆ ಅದರ ಎಲ್ಲ ಅಕ್ಷರಗಳನ್ನು ಹಿಂದೆ ಇರತಕ್ಕಂಥದ್ದು ವೇದಾಕ್ಷರಗಳ ಹಿಂದೆ ಇರತಕ್ಕಂಥದ್ದು. ಅದಕ್ಕೋಸ್ಕರ ವೇದಗಳನ್ನು ವೇದ ವಾಂಗ್ಮಯವನ್ನು ಭಗವಂತ ಸ್ವರೂಪ ಅಂತ ಕರೀತಾರೆ. ವೇದಗಳನ್ನು ಏನು ಕರೀತಾರೆ? ಭಗವದ್ ವಾಂಗ್ಮಯ ಸ್ವರೂಪ, ಭಗವದ್ಗೀತೆಯನ್ನು ವಾಂಗ್ಮಯ ಸ್ವರೂಪ ಅಂತ ಕರೀತಾರೆ. ಆದ್ದರಿಂದ ನಮ್ಗೆ ಅರ್ಥ ಆಗಬೇಕಾದ್ದೇನು ಇದೆ, ಆನಂದವೋ ಅಖಂಡವೋ ಆಗಿರತಕ್ಕಂಥ ನನ್ನ ಸ್ವರೂಪಕ್ಕೆ, ನನ್ನ ನನ್ನ ಅನ್ನುವ ಈ ಫಾರ್ಮುಲಾ ತತ್ವ ಏನಿದೆ ಇದಕ್ಕೆ ಇದೆಲ್ಲವೂ ಹೊಂದುತ್ತದೋ ಅಂತ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ನಾನು ನಾನು ಅನ್ನುವುದನ್ನು ನೀವು ಹೊಂದಾಣಿಕೆ ಮಾಡಿಕೊಂಡ್ರೆ, ನಾನು ಅನ್ನುವುದು ಅಕ್ಷರ ಹೌದಲ್ವ, ಆ ನಾನು ಅನ್ನುವ ನ ಮತ್ತು ನು ಅನ್ನೋದು ಅಕ್ಷರ, ಎರಡೂ ಸೇರಿಸಿದಾಗ ನಾನು ಮಹತ್ತಾಯಿತು. ಆ ನಾನು ಅನ್ನುವುದು ಜ್ಞಾನ, ಯಾಕೆಂದರೆ ನಾನು ಅನ್ನೋದು ಯಾವುದೇ ಶರೀರಗಳು ಹೋದರು, ಯಾವುದೇ ವಸ್ತುಗಳು ಹೋದರು ನಾನು ಅನ್ನೋದು ಹೋಗೋದಿಲ್ಲ, ಅದು ಅಕ್ಷರ, ಅದು ಸತ್ಯ. ಯಾಕೆ? ಎಲ್ಲ ಕಾಲದಲ್ಲೂ ಇರುತ್ತೆ, ಯಾವ ಕಾಲದಲ್ಲೂ ಅಬಾಧಿತವಾಗೋದಿಲ್ಲ ನಾನು ಅನ್ನೋದು ಹೌದಲ್ವ. ನಾನು ಹೋದರೂ ನಾನಿರ್ತೀನಿ ಅಂದ್ರೆ ಏನರ್ಥ ಹೌದಲ್ವ? ಹಾಗಾದ್ರೆ ನಾನು ಅನ್ನೋದಕ್ಕಂಥದ್ದು, ಆ ನಾನು ಅನ್ನೋದು ಅಕ್ಷರ, ಅದು ಸೇರಿದಾಗ ಮಹತ್ತಾಯ್ತು, ಅದರೊಳಗೆ ಸತ್ಯವೂ ಜ್ಞಾನವೂ ಇದೆ, ಅದು ಕೇವಲ ಆನಂದ ಸ್ವರೂಪ, ಮಿಕ್ಕಿದ್ದೆಲ್ಲವೂ ಜಡ ಅಂತ ಅರ್ಥ ಆಯ್ತಲ್ಲ. ಹಾಗಾದ್ರೆ ಈ ನಾನು ನಾನು ಅಂತ ಇದೆ, ಅದರಿಂದ ನಾನು ಪ್ರತ್ಯೇಕಿಸಿಕೊಂಡಿದ್ದೀನಲ್ಲ ಇದಂ ಅದಲ್ವ, ಇದರಿಂದ ಏನಾಯ್ತು ನಷ್ಟು? ಇವಾಗ ನೋಡಿ ಉದಾಹರಣೆಗೆ, ಇದೆಲ್ಲಿಂದ ಬಂತಪ್ಪ ಅನ್ನೋದಕ್ಕೂ ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಮ್ಮ ಕನ್ನಡ ಭಾಷೆಯಲ್ಲೇ ಆಗಲಿ ಅದರಲ್ಲಾರು ಆಗಲಿ, ಸ್ವರಗಳಲ್ಲಿ ಮೊದಲನೇ ಅಕ್ಷರ ಯಾವುದು, ಕೊನೆಯ ಅಕ್ಷರ ಯಾವುದು? ಹೌದಾ ಅಲ್ವಾ? ಸರಿಯಾಗಿ ಯೋಚನೆ ಮಾಡಿ, ನಮಗೆ ಗಾಬರಿ ಆಗ್ಬಿಟ್ಟಿರ, ಯಾವಾಗಲೋ ಕಲ್ತಿರೋದಲ್ವಾ ಅಕ್ಷರ, ನಾ ಮಾಡ್ಕೋಗಿರ್ತೇನೆ ಸ್ವರಗಳಲ್ಲಿ. ಮೊದಲನೇ ಅಕ್ಷರ ಅಹ, ಕೊನೆಯ ಅಕ್ಷರ ಎರಡು ಸೇರಿಸಿ ಅಹಂ ಅಹಂ ಅಹಂ. ಹಾಗಾದ್ರೆ ಈ ಆ ಮತ್ತು ಹಾ ನಡುವೆ ಇದೆಯಲ್ಲ ಅದೇನಿದು? ಜಗದ್ ಇದಂ, ನನ್ನಲ್ಲಿ ಅಹಂ ಅನ್ನೋದು ನಾನು, ನನ್ನಲ್ಲಿಯೇ ಇರೋದಿದೆಲ್ಲ. ಆ ನನ್ನಲ್ಲಿರುವ ಆ ನಾನು ಯಾರು? ಅದಂ ಪೂರ್ಣ ಮದಃ, ಆ ಪೂರ್ಣವಾಗಿರುವುದರಿಂದ ಬಂದಿದೆ ಇದು ನಾನು ಅನ್ನೋದು ಆ ಮತ್ತು ಹಂ ಅಹಂ ಹೌದಲ್ವಾ? ಅದಕ್ಕೋಸ್ಕರನೇ ನಮ್ಗೆ ಅರ್ಥ ಆಗಬೇಕಾಗಿರುವುದು ಯಾವಾಗಲೂ ಅಷ್ಟೆ, ಭಗವದ್ಗೀತೆಯಲ್ಲೂ ಮೊದಲು ಶುರುವಾಗುವುದು ಧರ್ಮ ಅನ್ನುವ ಪದದಿಂದ, ಕೊನೆಯ ಶ್ಲೋಕ ಕೊನೆಯಾಗುವುದು ಧರ್ಮ ಅನ್ನುವ ಪದದಿಂದ. ಅದನ್ನು ಕೊನೆಯ ಅಧ್ಯಾಯ ಮಾಡುವಾಗ ನಾನು ಅದನ್ನು ವಿಸ್ತಾರದಲ್ಲಿ ಅಲ್ಲಿ ವ್ಯಾಖ್ಯಾನ ಮಾಡ್ತೀನಿ. ಭಗವದ್ಗೀತೆ ಯಾಕೆ ಮೊದಲನೇ ಅಕ್ಷರ, ಮೊದಲನೇ ಪದ ಧರ್ಮ ಅಂತ ಬಂತು, ಕೊನೆಯ ಪದ ಧರ್ಮ ಬಂತು, ಕೊನೆ ಪದ ಯಾಕೆ ಧರ್ಮ ಬಂತಮ್ಮ? ಕೊನೆ ಶ್ಲೋಕದಲ್ಲಿ ಏನು ಬರುತ್ತ? ಮಮ ಧರ್ಮ ಹೌದಲ್ವ? ಮಮ ಧರ್ಮ ಯಾವುದು? ನನ್ನದು ಅನ್ನೋದು. ಈ ಜಗತ್ತು ನಂದು ಅನ್ನೋದು ಏನಿಲ್ಲ ಅನ್ನೋದೇ ಮಮ ಧರ್ಮ. ಅದು ಗೊತ್ತಾಗಬೇಕಾದ್ರೆ ಮೊದಲು ಯಾವ್ದರಿಂದ ಶುರು ಆಗುತ್ತೆ? ಮೊದಲು ಶುರು ಆಗೋದು ಯಾರು ಫಸ್ಟ್ ಶ್ಲೋಕ ಹೇಳೋದು ಅಲ್ಲ, ಎಲ್ಲ ಮರ್ತೋಗ್ಬಿಟ್ರೆ ಧೃತರಾಷ್ಟ್ರ ಅಂತ ಹೌದಲ್ವಾ? ಅದು ಧೃತರಾಷ್ಟ್ರದಿಂದ ಶುರು ಆಗುತ್ತೆ, ಕೊನೆಗೊಳ್ಳೋದು ಸಂಜಯನಿಂದ ಹೌದಲ್ವ? ಅಂದ್ರೆ ಸಮ್ಯಕ್ ಜಯ, ಕುರುಡುಗಣ್ಣಿನಿಂದ ಶುರುವಾದ ಭಗವದ್ಗೀತೆ ಸಮ್ಯಕ್ ಜಯದಿಂದ, ಸಮ್ಯಕ್ ಜ್ಞಾನದಿಂದ, ಸಮ್ಯಕ್ ದರ್ಶನದಿಂದ ಜಯ ಗೆದ್ದಿತು. ಇದು ಜೀವ ಮುಂದಕ್ಕೆ ಹೋಗುತ್ತೆ ಹೇಳುತ್ತೆ ಅಂತ ಕೂಡ ವ್ಯಾಖ್ಯಾನ ಮಾಡ್ಬೋದು, ಅದೆಲ್ಲ ಒಂದು ಇಂಟರ್ಪ್ರಿಟೇಷನ್ ಅದಲ್ವಾ? ಅರ್ಥ ಮಾಡ್ಕೊಳ್ಳಿ, ಧೃತರಾಷ್ಟ್ರನಿಂದ ಶುರುವಾದದ್ದು ಅಂದ್ರೆ ನಾವು ಶುರುವಾದಾಗ ನಮ್ಗೆ ಏನು ಗೊತ್ತಿಲ್ಲ ಅಂತ ಕೂತಿರ್ತೀವಿ. ಗೊತ್ತಿಲ್ಲ ಅನ್ನೋದು ಅಂಧಕಾರ, ಕುರುಡುತನ, ಹುಟ್ಟು ಕುರುಡುತನ. ಹೌದು, ನನಗೇನು ಗೊತ್ತಿಲ್ಲ ಅನ್ನೋದು ಕೂಡ ನಮಗೆ ಒಪ್ಕೊಳ್ಳೋದಕ್ಕೆ ಒಮ್ಮೊಮ್ಮೆ ಹಿಂದ್ಲೇಟ್ ಆಗ್ತಾ ನಂಗೆಲ್ಲ ಗೊತ್ತು ಬಿಡಬೇಕು. ಆದರೆ ನೋಡಿ ಎಂಥ ಮಾತು ಹೇಳ್ತಾರೆ ಇವರು, ಅದಲ್ವ? ಆದ್ದರಿಂದ ನಾವು ಒಂದೊಂದು ಶ್ಲೋಕವನ್ನು ನಾವು ವಿಂಗಡಣೆ ಮಾಡ್ಕೊಳ್ಳುವಾಗ ಅದ್ರಲ್ಲಿರತಕ್ಕಂಥ ಅಕ್ಷರ ಇದು ಯಾವಾಗಲೂ ನಾಪ್ ಕಟ್ಕೊಳ್ಳಿ ಪದೇ ಪದೇ ಹೇಳೋದು, ಒಂದಷ್ಟು ದಿವಸ ಹೇಳ್ತಾ ಇರ್ತೀನಿ, ಬೇಜಾರಾಗೋದು ಅದೇ ಮಹತ್ವ ಅಂತಾರೆ, ಅದೇ ಅಲ್ಲದೆ ಯಾವ ಯಾರು ಬೇಕು ಅದು ಅದರಿಂದ ಅದೇ. ಆಮೇಲೆ ನೀವು ನಮ್ಗೆ ಏನಾದ್ರು ಇಲ್ಲಿ ಯಾವುದ್ರಲ್ಲೂ ಮೇಲೆ ನಮ್ಗೆ ಒಡೆತನ ಇಲ್ಲ, ಎಲ್ಲ ಅದೇ ಅಂತ ಗೊತ್ತಾಗ್ಬಿಟ್ಮೇಲೆ ನಾನು ಅದೇನ ಮೇಲೆ ಯಾಕೆ ತೇನೆ ತೆಗ್ತೇನ ಅಂತ ಎಲ್ಲ ಬರುತ್ತಲ್ವಾ? ಆದ್ರೆ ಜಗತ್ತಿನಲ್ಲಿ ನೀವು ನಿಜ ಹೇಳಬೇಕು ಅಂದ್ರೆ ನಮಗೆ ಬೇಡದ ವಸ್ತುಗಳೇ ತುಂಬಿದೆ. ನಮಗೆ ಬೇಕಾಗಿರುವ ಆನಂದವು ನನ್ನ ಸ್ವರೂಪವೇ ಆಗಿರುವುದರಿಂದ ನನಗೆ ಇನ್ನೇನನ್ನೋ ಮಾಡಿ ಅದನ್ನು ಪಡೆಯಬೇಕಾದದ್ದಿಲ್ಲ, ಅದು ನನ್ನ ಸ್ಥಿತಿ ಹೌದಲ್ವ? ಇನ್ನೇನನ್ನೋ ನಾನು ಇಲ್ಲಿ ಮಾಡ್ತೀನಿ ಅಂತ ನಾನು ಅನ್ಕೊಳ್ತಾ ಇರೋದು ಅದಕ್ಕೋಸ್ಕರ ಅಲ್ಲ, ಅದರಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಬೇಕು. ತೇನ ತೆಕ್ತೇನ ಬುಂಜೀತಾ ಅಂತಲೂ ಸೇರಿಸಿದ್ದಾರೆ, ನೀವು ಅನುಭವಿಸ್ಬೇಡಿ ಅಂತ ಹೇಳೇ ಇಲ್ಲ.
ಎಷ್ಟು ಉಪನಿಷತ್ ಎಲ್ಲ ನಿಮ್ಗೆ ಹಕ್ಕೇನೋ ಕೊಟ್ಟಿದೆ. ಉಪನಿಷತ್ ಹೇಳುತ್ತೆ ಎಲ್ಲವನ್ನ ನೀನು ನೋಡು ಅಲ್ವ, ಎಲ್ಲವನ್ನ ಅನುಭವಿಸಪ್ಪ, ಏನು ಬೇಡ ಅಂತಲ್ಲ. ಆದರೆ ಇಲ್ಲಿ ಅದರಿಂದಲೇ ಇದು ಬಂದಿರುವುದು, ನೀನು ನಾನು ನಾನು ಅನ್ನೋದಿಲ್ಲ. ಇಲ್ಲಿ ಅಹಂತ ಮಮತೆಗಳೆಂಬ ಮೇಲಿನ ಸಿಪ್ಪೆಯನ್ನು ತೆಗಿ, ರಾಗದ್ವೇಷಗಳು ಬೇಡ. ಯಾಕೆಂದ್ರೆ ಒಂದ್ಸತಿ ತುಂಬಾ ಬಾಳೆಹಣ್ಣು ಒಂದು ಚಿಕ್ಕದಾಗಿದ್ರೆ ನಾಲ್ಕೇ ಸತಿ ಸಿಪ್ಪೆ ಬಂದ್ಬಿಡುತ್ತೆ, ಹೌದಾ? ಈ ನಾಲ್ಕು ಪುರುಷಾರ್ಥ ತರ ನಾನು ನಾನು ಅಂತ ಏನು ಒಂದಾಡಬೇಕಾಗಿಲ್ಲ. ತುಂಬಾ ದೊಡ್ಡ ಬಾಳೆಹಣ್ಣು ಆದ್ರೆ ಐದಾರು ಸತಿ ಈಗ ಎಳೆಯಬೇಕಾಗುತ್ತೆ. ಅದ್ರಗೂ ಏನಾದ್ರು ಮೊದಲೇ ಕಾಯಕಾಯಾಗಿರೋದು ಎಳೆಯಕ್ಕೆ ಹೋದ್ರೆ ಅರ್ಧರ್ಧ ಬರುತ್ತೆ, ಕೀಳ್ಬೇಕು ಅದಲ್ವಾ. ಹಾಗಾದ್ರೆ ಇಲ್ಲಿ ಬಿಡಬೇಕು ಅಂತ ಇರೋದೇನು ಅಂದ್ರೆ, ಕರ್ತೃತ್ವ ಭೋಕ್ತೃತ್ವ ಭಾವ ಬಿಟ್ಟರೆ ನೀವು ಆನಂದ ಸ್ವರೂಪರೇ. ಅದಕ್ಕೋಸ್ಕರನೇ ಮೊದಲನೇ ಉಪನಿಷತ್ತು ನಮ್ಗೆ ಹೇಳ್ತಾ ಇರೋದು, ಇದರಲ್ಲಿರ್ತಕ್ಕಂಥ ಒಂದೊಂದು ಪದದಲ್ಲಿರ್ತಕ್ಕಂಥ ಭಾವವನ್ನು, ಅಕ್ಷರವು ಪದವಾಗುತ್ತದೆ, ಪದವು ವಾಕ್ಯವಾಗುತ್ತದೆ, ವಾಕ್ಯವು ಅರ್ಥವಾಗುತ್ತದೆ, ಅರ್ಥವು ಭಾವವಾಗುತ್ತದೆ, ಭಾವವು ಭಗವಂತನಾಗುತ್ತದೆ, ಭಗವಂತನೇ ನೀವು ಎಂಬತಕ್ಕಂಥ ದರ್ಶನವನ್ನು ನೀವು ಎಲ್ಲ ಉಪನಿಷತ್ತಲ್ಲೂ ಕಂಡುಕೊಂಡು ಬಿಡಬಹುದು. ಹಾಗಾದರೆ ನಾನು ನಾನು ಈ ಪರಮ ತತ್ವವು ಈ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಹಾಸುಹೊಕ್ಕಾಗಿರುವಾಗ ನಾವು ಯಾರನ್ನು ದ್ವೇಷಿಸೋಕ್ಕಾಗತ್ತೆ? ಅದಲ್ವಾ, ಯು ಕೆನಾಟ್ ಲವ್ ಎನಿಬಡಿ, ಯು ಕೆನಾಟ್ ಹೇಟ್ ಎನಿಬಡಿ, ಈಕ್ವಲಿ ಯು ಕೆನಾಟ್ ಇಗ್ನೋರ್ ಎನಿಬಡಿ. ಎಲ್ಲನೂ ದೇವರೇ ಅದಲ್ವಾ. ಯು ಹ್ಯಾವ್ ಟು ಲವ್ ಗಾಡ್ ಆರ್ ಯು ಹ್ಯಾವ್ ಟು ಹೇಟ್ ಗಾಡ್, ಬಟ್ ಯು ಕೆನಾಟ್ ಇಗ್ನೋರ್ ಗಾಡ್ ಬಿಕಾಸ್ ಯು ಆರ್ ದಟ್ ಗಾಡ್. ಹೌದು, ನಾನು ದೇವರೇ ಅಂತ ಬಂದ್ಬಿಡುತ್ತಲ್ಲ, ಆದ ತಕ್ಷಣವೇ ದೇಹಾಭಿಮಾನ. ನಾನು ದೇಹ ಅಲ್ಲ, ನಾನೂ ದೇವರು ಅಂದ್ರೆ ಸಕಲವೂ ದೇವರೇ, ಭಗವಂತನೇ ನಾನೂ ದೇವರೇ. ಯಾಕೆಂದ್ರೆ ಎಲ್ಲ ಕಡೆ ಅವನೇ ಇರೋದು, ಅದನ್ನ ಬಿಟ್ಟು ನಾನು ಅಂತ ಇನ್ನೊಂದಿಲ್ಲ ಅನ್ನತಕ್ಕಂತ ಆ ಪರಮ ಚೈತನ್ಯದ ಎನರ್ಜಿಯ ಬಗ್ಗೆ ಪೂರ್ಣವಾಗಿ ಪಾಠ ಕೊಡುತ್ತೆ ಇದು. ಆದ್ದರಿಂದ ಈ ಈಶಾವಾಸ್ಯ ಉಪನಿಷತ್ತನ್ನ ನಾನು ಮೊದಲು ಶುರು ಮಾಡಿದ್ದು, ಅದಕ್ಕೆ ಮೂಲ ಕಾರಣ ಇದು. ಎಲ್ಲದಕ್ಕೂ ಇದನ್ನ ಈ ಹೇಳಿರ್ತಕ್ಕಂಥ ಮಹತ್ವ ಇದೆ, ವಿಚಾರ ಇದೆ. ಯಾವುದೇ ಉಪನಿಷತ್ತು ನೀವು ಓದಿದ್ರು ಅಥವಾ ಮುಂದೆ ಏನಾದ್ರು ಬೇಜಾರಾಗದೇ ಇದ್ರೆ ಈ ಉಪನಿಷತ್ತುಗಳನ್ನೇ ಕಂಟಿನ್ಯೂ ಮಾಡಿ ಇಲ್ಲೇ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿದ್ರು, ಇದು ಇಟ್ಕೊಂಡಿರ್ಬೇಕು ಸ್ಕೇಲು, ಅರ್ಥ ಆಯ್ತಲ್ಲ. ಆಮೇಲೆ ಈಶಾವಾಸ ಉಪನಿಷತ್ತಲ್ಲಿ ಮುಂದೆ ಬರತಕ್ಕಂಥ ಎಲ್ಲ ಕೆಲವು ಶ್ಲೋಕಗಳಲ್ಲೂ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಆಗಿರುತ್ತೆ ಅಂತ ನಮ್ಗೆ ಕಾಣುತ್ತೆ. ಹಾಗೇನಿಲ್ಲ, ಅದನ್ನು ಅನುಸಂಧಾನ ಮಾಡುವಾಗ ಜ್ಞಾಪಕ ಇರಬೇಕಾಗಿದ್ದು ಮೂರೇ ಮೂರು. ಯಾವುದದು? ಜೀವ ಜಗತ್ತು ಬ್ರಹ್ಮ. ಜೀವ ಜಗತ್ತು ಬ್ರಹ್ಮ ಇದರೊಳಗಡೆ ಇರತಕ್ಕಂಥ ಅನುಸಂಧಾನದ ವಿಚಾರದಲ್ಲಿ ಇರತಕ್ಕಂಥ ಸತ್ಯ ಸುಖ ಜ್ಞಾನ ಇದನ್ನ ಅನುಸಂಧಾನ ಮಾಡೋದಕ್ಕೆ ಉಪನಿಷತ್ ಹೊರಟಿದೆ. ಅದರಿಂದ ನೀವೇನು ನೊಂದ್ಕೋಬೇಕಾಗಿಲ್ಲ, ಅಯ್ಯೋ ಹೋಗಿ ಹೋಗಿ ಉಪನಿಷತ್ ಕ್ಲಾಸ್ ಹೋಗ್ತೋ ನನ್ನ ಗತಿ ಏನಾಗುತ್ತೋ ಏನೋ, ಆ ಥರ ಇಲ್ಲ. ಸರಿಯಾದ ಗತಿಗೆ ಹೊರಟಿದ್ದೀರಿ ಅನ್ನೋದನ್ನು ನೀವು ಬಹಳ ನಿಶ್ಚಯಿತವಾಗಿ ಮಾಡಿಕೊಂಡು ಈ ಉಪನಿಷತ್ತಲ್ಲಿ ಹೋಗಬೇಕು. ಮೊದಲನೇ ಶ್ಲೋಕದಲ್ಲಿ ಏನಾದರೂ ಇದ್ರೆ, ಇದರೊಳಗೆ ಅನುಮಾನ ಇದ್ರೆ ಕೇಳ್ಬೋದು. ಈ ಶ್ಲೋಕದಲ್ಲಿ ಮಾತ್ರ, ಇವತ್ತಿನ ಪ್ರವಚನದ ಮಾತ್ರ, ಹಾಗೇನೆ ಅಧ್ಯಯನ ಮಾಡಬೇಕಿದ್ರೆ ಕೇಳ್ಬೋದು. ಆಮೇಲೆ ಧನಂ ಸಿದ್ಧನಂ, ಧನಂ ಅಂದ್ರೆ ಸಂಪತ್ತು. ಈ ಜಗತ್ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಸಂಪತ್ತಿ ತಾನೆ. ಇಲ್ಲಿ ಅರಣ್ಯ ಸಂಪತ್ತಿದೆ, ವನ್ಯ ಸಂಪತ್ತಿದೆ, ಹೌದೋ ಇಲ್ವೋ? ಹ್ಯೂಮನ್ ಸೋರ್ಸ್ ರಿಸೋರ್ಸಸ್ ಏನಿದೋ ಸಂಪತ್ತು ತಾನೆ. ಧನ ಇದೆ, ಎಲ್ಲವೂ ಇದೆ, ಕಲೆ ಇದೆ, ಶಿಕ್ಷಣ ಇದೆ, ಎಲ್ಲ ಸಂಪತ್ತುಗಳು ಈ ಜಗತ್ತಿನಲ್ಲಿ ಇದೆಯಲ್ಲ, ಈ ಸಂಪತ್ತು ಯಾರದು ಅಂತ ಕೇಳ್ತಾ ಇದ್ದಾರೆ. ಯಾರದಪ್ಪ ಇದು? ಯಾರು ಈಶಾವಾಸ್ಯದಲ್ಲಿ ಈಶಾ ಈ ಯಾರಕ್ಕೆಲ್ಲ ಹರಡಿಕೊಂಡಿದ್ದಾನೋ ಎಲ್ಲ ಕಡೆಯುವುದಾನೋ ಅವನದು ತಾನೆ. ಹಾಗಾದ್ರೆ ನಂದು ನಂದು ಅಂತ ನಾನು ಇಂಡಿವಿಜುವಲ್ ಆಗಿ ಈ ಪಿಂಡದಿಂದ ಯೋಚನೆ ಮಾಡಿದ್ದು ನನಗೆ ಸೇರಿದ್ದು ಅಂತ ನಾನು ಅನ್ಕೊಳ್ತಾ ಇರೋದು ತುಂಬ ಚಿಕ್ಕ ಭಾವ ಆಯ್ತು. ಇಲ್ಲ, ಚಿಕ್ಕದಾಗೋಯ್ತು ಇದು ನಂದು ಅನ್ನೋದು. ಹೌದಾ? ಯಾಕೆ ಚಿಕ್ಕದಾಯ್ತು? ಈ ಶರೀರ ಇರೋವರೆಗೂ ನಂದು ನಂದು ಅಂತ ಅನ್ಕೊಂಡಿರ್ತೀನಿ, ಈ ಶರೀರ ಹೊಟ್ಟೋದ್ರು ಅದ್ರ ಜೊತೆ ನಂದು ನಂದು ಅಂತ ಹೊಟ್ಟೋಯ್ತು. ಆದರೆ ಈ ಶರೀರ ಹೋದರೂ ನಾನು ನಾನು ಅನ್ನುವುದು ಅಕ್ಷರ ಇದೆಯಲ್ಲ, ಪರಬ್ರಹ್ಮ ವಸ್ತು ಇದೆಲ್ಲ ಹೋಗೋದಿಲ್ಲ ಅಲ್ವಾ? ಈ ಭೂಮಿಯಲ್ಲಿ ನೀವು ಎಲ್ಲಿ ಬೇಕಾದ್ರೂ 30-40 ಅಂತ ನೀವು ಹಾಕೊಂಡಿದ್ರು ಕೂಡ ನೀವಿರುವ ತನಕ 30-40 ನಂದು ಅಂತಿರ್ತೀರಿ. ಹೌದಾ? ಆಮೇಲೆ ನೀವು ಯಾರಿಗಾರು ಅದನ್ನು ಮಾಡಿದ್ರೆ 30-40 ಅವ್ರದ್ದು ಅವ್ರು ಅನ್ಕೋತಿರ್ತಾರೆ. ನಮ್ದು ಅವ್ರು ಹೋಗಿ ಹೊರಟೋದ್ನಲ್ಲ ಹರಿಶ್ಚಂದ್ರ ಹೋದ್ಮೇಲೆ ಯಾರೋ ಅವ್ನು ಇನ್ನೊಬ್ಬ ನಂದು ಅನ್ಕೊಂಡ ಇನ್ನೊಬ್ಬ ಈ ಯಾವುದು 30-40 ನೀವು ಅನ್ಕೊಂಡಿದ್ರೆ ಅದು ಎಷ್ಟೋ ವರ್ಷಗಳಿಂದ ಅಲ್ಲೇ ಬಿದ್ದಿದೆ, ಇನ್ನೂ ಎಷ್ಟೋ ಶತಮಾನಗಳು ಅಲ್ಲೇ ಬಿದ್ದಿರುತ್ತೆ. ಹೌದಾ? ಅದು ಯಾರಿಗೂ ಸೇರಿದ್ದಲ್ಲ. ಯಾರಿಗೂ ಸೇರಿದ್ದಲ್ಲ ಅಂದ್ರೆ ಅದು ಯಾರಿಗೆ ಸೇರಿದ್ದು? ಅದು ಅವರಿಗೆ ಸೇರಿದ್ದು. ಯಾರಿದ? ಹೌದಲ್ವಾ? ನಂದಲ್ಲ ಅಂತ ನನಗೆ ಖಚಿತ ಆದ್ರೆ ಸಾಕು, ಯಾರಿಗಾದ್ರು ಸೇರಿರ್ಲಿ, ನಾವು ಅದನ್ನ ಖಚಿತ ಮಾಡ್ಕೋ. ಹಾಗಾದ್ರೆ ಯಾರ್ದು ಹುಡ್ಕೊಂಡು ಹೋಗೋಣ, ರಿಜಿಸ್ಟರ್ ಮಾಡ್ಸ್ಕೊಂಡ್ಬೋಣ. ಇಂಪಾಸಿಬಲ್. ಯಾಕೆ ಗೊತ್ತಾ? ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಡೋಣ, ರಿಜಿಸ್ಟರ್ ಮಾಡಿಕೊಟ್ಬಿಡೋಣ ಅನ್ನೋದಕ್ಕೆ ಅವನಲ್ಲದೆ ಇನ್ನೊಂದು ಬೇರೆಯದಾದದ್ದು ಎಲ್ಲೂ ಇರೋದಿಲ್ಲ. ಹೌದಲ್ವಾ? ನೀವೇನಾದ್ರು ಮಾಡ್ಬೇಕಾದ್ರೆ ನಿಮಗೆ ಬೇರೆ ಇನ್ನೊಂದು ಇರಬೇಕು. ಆದ್ರೆ ಯಾವಾಗ ನೀವು ಇಡೀ ದೃಷ್ಟಿಕೋನ, ಮೊದಲನೇ ವಾಕ್ಯ ಏನು ಯಾವಾಗಲೂ ಬರೀಬಾರ್ದು,
ಈಶಾವಾಸ್ಯಮಿದಂ ಸರ್ವಂ. ಏನಾಗಂದ್ರೆ ಇದನ್ನ ಎಲ್ಲವನ್ನು ಈಶ್ವರ ದೃಷ್ಟಿಯಿಂದ ನೋಡತಕ್ಕದ್ದು, ನೋಡಬೇಕು. ನೋಡಿದರೆ ಮಾತ್ರವೇ ನಿಮ್ಗೆ ಅದ ಅರ್ಥ ಆಗೋದು. ಆದ್ದರಿಂದ ಅವಾಗಲೇ ನಿಮಗೆ ಇದರ ಅಕ್ಷರ, ಇದರ ಮಹತ್ವ, ಇದರ ಜ್ಞಾನ, ಇದು ಸತ್ಯ ಮತ್ತು ಇದು ಅಖಂಡ ಆನಂದವಾದದ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಪಡೆಯುವುದಾಗಲಿ, ಕಳೆದುಕೊಳ್ಳುವುದಾಗಲಿ, ಇಟ್ಟು ಹೋಗುವುದಾಗಲಿ, ಕೊಟ್ಟುಕೊಳ್ಳುವುದಾಗಲಿ, ಕದ್ದು ಬಿಡುವುದಾಗಲಿ ಇರುವುದಿಲ್ಲ. ನೀವು ನಿಮ್ಮನ್ನು ಕದಿಯಲಾಗುವುದಿಲ್ಲ, ನಿಮ್ಮನ್ನು ನೀವು ಯಾರಿಗೂ ಕೊಡುವ ಹಾಗಿಲ್ಲ. ಯಾಕೆಂದರೆ ಯಾರಿಗೋ ಕೊಡ್ತೀನಿ ಅಂದಾಗ ಅಲ್ಲೂ ನೀವೇ ಇರುತ್ತಾನೆ. ಇದು ಈಶ್ವರ ದೃಷ್ಟಿ ಇದು. ಆದರೆ ಇದು ವ್ಯಾವಹಾರಿಕ ಅಲ್ಲ, ಪಾರಮಾರ್ಥಿಕವಾಗಿ ಈ ದೃಷ್ಟಿಕೋನ ಇರೋದು. ಆದರೆ ವ್ಯಾವಹಾರಿಕವಾಗೂ ನೀವು ಇರಬೇಕಾದ್ದು ಹೇಗೆ ಇಲ್ಲಿ? ತೇನ ತೆಕ್ತೇನ ಭುಂಜೀತ. ಸಂಸಾರದಲ್ಲಿ ಅಥವಾ ಈ ಸಮಾಜದಲ್ಲಿ ಇರಬೇಕಾದ್ರೂ ಕೂಡ ಯಾವುದು ನನ್ನದು ಯಾವುದು ಇನ್ನೊಬ್ದು ಅಂತ ಇಲ್ಲ. ಅಂದ್ರೆ ಅರ್ಥ ಏನಿಲ್ಲಿ? ಹಿಂಜಿಕೊಂಡು ತಿನ್ನುವುದಲ್ಲ, ಹಂಚಿಕೊಂಡು ತಿನ್ನುವ ಭಾವವನ್ನು ಹೇಳ್ತಾ ಇದೆ ಈಶಾವಾಸ್ಯ ಉಪನಿಷತ್. ಹೌದಲ್ವ? ಅದರಿಂದ ಇಲ್ಲಿ ಈ ಕೃತಿಯಲ್ಲಿ ನೀವು ಕೇಳಿದ ಪ್ರಶ್ನೆಯಲ್ಲಿ ಕಸ್ಯ ಅನ್ನತಕ್ಕಂಥದ್ದು ಅರ್ಥ ಯಾರದು? ಸಿದ್ಧನಂ, ಈ ಧನಂ, ಇಲ್ಲಿರ್ತಕ್ಕಂಥ ಭೂಮಿಯ ಧನ ಯಾರ್ದು? ಆಕಾಶದ ಧನ ಯಾರ್ದು? ಗಾಳಿಯೂ ಧನವೇ, ನೀರೂ ಧನವೇ. ಹೌದಲ್ವ? ಖನಿಜವು ಸಂಪತ್ತು ಏನೋ ಮೈನ್ಸ್, ಯಾರ್ದು ಮೈನ್ಸ್? ಜನಾರ್ದನಂದು ನಿಜ, ಆದ್ರೆ ಮುಂದಿಂದ ಎರಡು ಅಕ್ಷರ ಇದಲ್ಲ ಅದರದಲ್ಲ. ಗಾಳಿ, ಗಾಳಿ ಹೋಯ್ತು, ಗಾಳಿ ತರ ಹೊರಟೋಯ್ತು ಅಲ್ವ ಜನಾರ್ದ. ಎಲ್ಲವೂ ಜನಾರ್ದನಿಗೆ ಸೇರಿರೋದು, ಆದ್ರೆ ಜನಾರ್ದನ ಮುಂದೆ ಎರಡು ಅಕ್ಷರ ಇದೆಯಲ್ಲ ಅದಕ್ಕೆಲ್ಲ ಅಂದೆ ಜನಾರ್ದನಂದ ಅಲ್ವಾ. ಅದರಿಂದ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅರ್ಥ ಆಯ್ತಾ? ಈಗ ಇನ್ನೇನಿಲ್ಲ, ಇಲ್ಲಿ ಏನೇನು ನಾವು ಅನ್ಕೊಂಡಿದೀವಿ ಸಂಪತ್ತು ಅಂತ ಅಂದ್ರೆ ಈ ದೇಹ ಸಂಪತ್ತು ಕೂಡ ನಮಗೆ ಸೇರಿದ್ದಲ್ಲ, ಮುಂದೆ ಬರುತ್ತದೆ ಹೇಳ್ತೀನಿ ಅವಾಗ. ಈ ದೇಹವು ಕೂಡ ನಾವು ಮಾಡ್ಕೊಂಡಿರೋದಲ್ಲ, ಇದು ಕೊಟ್ಟದ್ದು, ಪಡೆದದ್ದು, ಕೃಪೆ. ಹೌದಲ್ವೋ? ಆದರೆ ಮುಂದೆ ಹೇಳ್ತಾ ಹೇಳ್ತಾ ಬೇರೆ ಇದ್ರೊಳಗೆಲ್ಲ ಬರುತ್ತೆ. ಗುರುವು ನಿಮಗೆ ಏನನ್ನೂ ಕೊಡುವುದಿಲ್ಲ, ಆದರೆ ಗುರುವಿನ ಕೃಪೆಯು ನಿಮಗೆ ಎಲ್ಲವನ್ನು ಉಂಟು ಮಾಡುತ್ತದೆ. ಅದು ಉಪನಿಷತ್ ವಾಕ್ಯ. ಗುರು ಅನ್ನತಕ್ಕಂಥವ್ನು ನಿಮಗೇನನ್ನು ಕೊಡೋದಿಲ್ಲ, ನೀವಾಗಲೇ ಇದಾಗ್ಬಿಟ್ಟಿರ್ತೀರಿ. ಅದು ಗುರು ಏನೋ ಕೊಡ್ತಾರೆ, ಹಾಗೆಲ್ಲ ಏನಿರೋದಿಲ್ಲ. ಯಾಕೆ ಗುರು ಏನು ಕೊಡ್ತಾನೆ ಆ ಥರನೂ ಇರಾಗಿಲ್ಲ. ಅದಲ್ವ? ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ ಗವಿಹಸ್ತಿನಿ ಇದೆಯಲ್ಲ, ಅದರೊಳಗೆ ಸಮದರ್ಶಿತ್ವ ಅನ್ನೋದು ನೀವೇ ನೋಡತಕ್ಕಂಥದ್ದು, ಯಾರು ಕೊಡತಕ್ಕಂಥದ್ದಲ್ಲ. ಸಿ, ಕೊಡುವ ತೆಗೆದುಕೊಳ್ಳುವ ಅನ್ನೋದು ವ್ಯವಹಾರ, ಆದರೆ ಪರಮಾರ್ಥದಲ್ಲಿ ವ್ಯವಹಾರವು ಇರುವುದಿಲ್ಲ. ಪಾರಮಾರ್ಥಿಕವಾಗಿ ನೋಡಬೇಕು. ಅದರಿಂದ ಅಲ್ಲಿ ಆ ಇರತಕ್ಕಂಥ ಆ ನಿಧಿಯನ್ನು, ನಿಕ್ಷೇಪವನ್ನು ನೋಡಬೇಕಾದ್ರೆ ಈ ಮೊದಲನೇ ಶ್ಲೋಕವೇ ನಮಗೆ ಅತ್ಯಂತ ಸುಂದರವಾಗಿರುವ ಒಂದು ಬೇಸ್ಮೆಂಟ್ ಕೊಡುತ್ತೆ, ಫೌಂಡೇಶನ್ ಕೊಡುತ್ತೆ. ಈ ಮೂಲವಾಗಿರುವ ಈ ಶ್ಲೋಕವನ್ನು ನೀವು ಬದುಕಿನಲ್ಲೂ, ಬದುಕಿಗೆ ಅತೀತವಾಗಿರುವ ಮೋಕ್ಷ ಭಾವದಲ್ಲೂ ಯಾವಾಗಲೂ ಅನುಸಂಧಾನ ಮಾಡಬೇಕಾದ ಪ್ರಥಮ ಶ್ಲೋಕ ಇದು. ಅರ್ಥ ಆಯ್ತಲ್ಲ? ಆಮೇಲೆ ಇನ್ನೇನಾದ್ರು ಪ್ರಶ್ನೆ ಇದೆಯಾ ಈ ಶ್ಲೋಕದಲ್ಲಿ ಅಥವಾ ಇವತ್ತಲ್ಲಿ? ಕಸ್ಯ ಕಸ್ದಿನ ಧನ ಅಂದರೆ ಯಾವುದು, ಯಾರದಪ್ಪ ಈ ಸಂಪತ್ತು ಅಂತ ಕೇಳ್ತಾ ಇದ್ದಾರೆ. ಪ್ರಕೃತಿ ಸಂಪತ್ತು ಯಾರ್ದು? ಹಾಗೆ ಎಲ್ಲವರು ಸಂಪತ್ತೇ ಅಲ್ವಾ? ಈ ಅವನಿಂದ ಬಂದದ್ದೆಲ್ಲವೂ ಸಂಪತ್ತೇ. ಯಾಕೆ ಅಂದರೆ ಅವನು ಒಬ್ಬನೇ ಸಂಪತ್ ಕುಮಾರ, ಇನ್ಯಾರು ಇರೋದಿಲ್ಲ. ಅವರವರ ಯೋಗ್ಯತಾನುಸಾರ ಇಲ್ಲಿ ಪ್ರಾಪ್ತಿ ಆಗ್ತಾ ಇರುತ್ತೆ. ನೀವು ಯಾವುದೇ ವರದಲ್ಲಿ ಏನೇ ತಗೊಂಡ್ರು ಅವಾಗ ಅವಾಗವಾಗ ಆಗ್ತಾ ಇರುತ್ತೆ. ಹೌದಾ? ಅಕ್ಕಿ ಇದ್ದವರೆಲ್ಲರಿಗೂ ಹಸಿವಾಗಬೇಕು ಅಂತ ಏನಿಲ್ವಲ್ಲ, ಹಸಿವು ಕೂಡ ಅವನ ಸಂಪತ್ತೇ. ನೀವು ಕೇಳಿದ ಪ್ರಶ್ನೆ ಸರಿ ಇದೆ. ಪ್ರತಿಯೊಂದನ್ನು ಕೂಡ ಧನದ ದೃಷ್ಟಿಯಿಂದ ನೋಡಿ, ಧನಾತ್ಮಕವಾಗಿಯೇ ನೋಡಬೇಕು. ಇಲ್ಲಿರೋದೆಲ್ಲವೂ ಕೂಡ ಧನವೇ, ಆದರೆ ಅದು ನನಗೆ ಅನ್ನತಕ್ಕಂಥ ಈ ದೇಹಭಾವಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಪ್ರಕೃತಿಯದು. ಪ್ರಕೃತಿ ಒಡೆಯ ಅವನು. ಯಯ ಮಾಯಾ ಜಗತ್ ಸರ್ವಮಿದಂ ಪ್ರಸೂಯತೆ ಅಲ್ವಾ? ಆದ್ದರಿಂದ ಇದು ಯಾರದಪ್ಪ ಧನ? ಈ ಎಲ್ಲ ಆಗ್ತಾ ಇರ್ತದೆ ಓಂಯಿಂದ ಹಿಡಿದು ಈಶಾವಾಸ್ಯಮಿದಂ ಸರ್ವಂ ಜಗತ್ ಅಂದರೆ ಬದಲಾಗುತ್ತಿರುವ, ಸದಾ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಬದಲಾಗದೇ ಇರುವ ಅವನು ಅವನು ಅದು ಅಂತ ಯಾವುದಿದೆಯೋ ಅದನ್ನು ನಾವು ನೋಡಬೇಕಾದ್ರೆ ಬದಲಾಗುತ್ತಿರುವುದು ಯಾವುದು ಅನ್ನೋದು ನಮ್ಗೆ ಅರ್ಥ ಆದರೆ ಅದು ಹಿಂದೆ ಇರತಕ್ಕಂಥದ್ದು ಅದೇ. ಅದರಿಂದ ಅದೆಲ್ಲವೂ ಅಕ್ಷರವಾಗಿದೆ. ಹೌದಾ? ಅದು ಮಹತ್ ಆಗಿದೆ, ಜ್ಞಾನವಾಗಿದೆ, ಅನಂತವಾಗಿದೆ ಅಂತ ಅದರ ಪೂರ್ಣ ಅರ್ಥ. ಇನ್ನೇನಾದ್ರು ಇದನ್ನೇ ಮೇಲೆ ಕಾಕ್ತಾ ಇದ್ರೆ ಏನಾದ್ರು ಪ್ರಶ್ನೆ ಹೊಳೆಯುವುದು ನೋಡಿ. ಒಂದು, ದಿಗ್ಭ್ರಾಂತರಾಗಬಾರ್ದು. ಈಗಲೇ ನಾವು ಭ್ರಾಂತಿನಲ್ಲಿ ಇದ್ದೀವಿ, ಅದನ್ನು ಬಿಡಿಸ್ಕೊಂಬರ್ಬೇಕಲ್ಲ. ಅದಕ್ಕೋಸ್ಕರ ಇದಿರೋದು. ನಾವು ಏನೇನು ಪದ ಎಲ್ಲ ಮಾತಾಡ್ತೀವಿ ಅದೆಲ್ಲ ಅದೆಲ್ಲವೂ ಅಕ್ಷರ ದೃಷ್ಟಿಯಿಂದ ನೋಡಿ. ಒಂದೊಂದೂ ಕೂಡ ಅದೆಲ್ಲ ಬದಲಾಗಿ ಬಿಟ್ಟರು ಅದು ಅನ್ನತಕ್ಕಂಥ ತತ್ವ ಇದೆಯಲ್ಲ, ಅದು ಆಗೋದು ಎಲ್ಲವೂ ಆ ತತ್ವಕ್ಕೆ ಸೇರಿರೋದು.
ಆಮೇಲೆ ನಾವೆಲ್ಲ ಹೇಳೋದು. ಇವಾಗ ನೋಡಿ, ನೀರು ಅಂತೀವಲ್ವಾ, ಉದಾಹರಣೆ ತಿರ್ಗಾ ವಾಟರ್, ಜಲ, ಪಾನಿ, ತಣ್ಣಿ, ಜಲಂ ಅಂತ ನೀವು ಕರಿತೀರಿ. ಅದರಿಂದ ನೀರೇನಾದ್ರು ಬದಲಾಗೋಯ್ತಾ? ನೀರು ಅದೇ ನೀರು, ಯಾವ ಕಾರಣದಿಂದ ನೀರಾಗಿದೆಯೋ ಅದು ಅದರ ತತ್ವ. ಹಾಗೆ ಎಲ್ಲನೂ ಹಾಗೆ ಒಂದೊಂದು ಮಧ್ಯ ಉದಾಹರಣೆಗಳು ಕೊಡ್ತಾ ಇರುತ್ತೆ. ಅದರಂತೆ ನೀವು ಅನುಸಂಧಾನ ಮಾಡೋದು, ಮಂಗಳಾಚರಣೆ ಮಾಡೋಣ.